ಈ ಒಂದು ಹೊಸ ವರ್ಷದ ಆಚರಣೆಯನ್ನು ಭಾರತ ಮಾತ್ರವಲ್ಲ ಇಡೀ ಜಗತ್ತಿನ ಎಲ್ಲ ಕಡೆಗೂ ಕೂಡ ಆಚರಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ಇವತ್ತು ಬಹು ವರ್ಷಗಳಿಂದಲೂ ಕೂಡ ನಮ್ಮ ಜನರು ಆಚರಣೆ ಇದ್ದಾರೆ ಆದರೆ ಇವತ್ತಿನ ದಿನ ನಾವೆಲ್ಲರೂ ಕೂಡ ನಮ್ಮ ಬಸವ ಟಿ ವಿಯ ಮುಖ್ಯಸ್ಥರು ವ್ಯವಸ್ಥಾಪಕ ನಿರ್ದೇಶಕರು ಆಗಿರತಕ್ಕಂಥ ಸನ್ಮಾನ್ಯ ಶರಣ ಈ ಕೃಷ್ಣಪ್ಪನವರೊಂದಿಗೆ ಈ ಹೊಸ ವರ್ಷ ಆಚರಣೆ ಅಂದರೆ ಏನು ಅದನ್ನು ಯಾಕೆ ಆಚರಿಸ್ತಾರೆ ಅದರ ಹಿನ್ನೆಲೆ ಏನು ಯಾವ ರೀತಿಯಲ್ಲಿ ಹೊಸ ವರ್ಷದ ಆಚರಣೆಗಳು ಪ್ರಾರಂಭ ಆಗಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಸಾಧ್ಯಂತವಾಗಿ ನಾವಿವತ್ತು ಚರ್ಚೆಯನ್ನು ಮಾಡೋಣ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೋಡಿ ಇನ್ನೇನು ಎರಡು ತಾಸಿನಲ್ಲಿ ಎರಡು ಸಾವಿರದ ಹದಿನೆಂಟು ಮುಗಿದು ಹೋಗ್ತದೆ ಎರಡು ಸಾವಿರದ ಹತ್ತೊಂಬತ್ತು ಸ್ವಾಗತಿಸ್ಲಿಕ್ಕೆ ಇಡೀ ಜಗತ್ತು ಜಾತಕ ಪಕ್ಷಿ ಅಂತ ಕಾಯ್ತಾಯಿದೆ ಈ ಹಿನ್ನೆಲೆಯೊಳಗೆ ಎರಡು ಸಾವಿರದ ಹದಿನೆಂಟು ಇದಕ್ಕೆ ಒಂದು ಶುಭ ವಿದಾಯವನ್ನು ಹೇಳ್ತಾ ಎರಡು ಸಾವಿರದ ಹತ್ತೊಂಬತ್ತನ್ನು ನಾವು ತುಂಬು ಹೃದಯದಿಂದ ಸ್ವಾಗತಿಸಲಿಕ್ಕೆ ಸಜ್ಜಾಗಿದ್ದೇವೆ ಈ ಹಿನ್ನೆಲೆಯೊಳಗೆ ಈ ಹೊಸ ವರ್ಷಾಚರಣೆ ಆಚರಿಸುವಂತಹ ಒಂದು ಪದ್ಧತಿ ಏನದ ಬಹು ವರ್ಷಗಳ ಹಿಂದೆ ಕೇವಲ ನಗರ ಪ್ರದೇಶದ ಜನರಲ್ಲಿ ಮಾತ್ರ ಇತ್ತು ಆದರೆ ಇವತ್ತು ಅದು ಗ್ರಾಮೀಣ ಪ್ರದೇಶಗಳಿಗೂ ಕೂಡ ವ್ಯಾಪಿಸಿ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಆ ಹೊಸ ವರ್ಷ ಆಚರಣೆಯ ಬಗ್ಗೆ ಇವತ್ತು ಸಾಕಷ್ಟು ರೀತಿಯಲ್ಲಿ ಆಚರಣೆ ವಿವಿಧ ರೀತಿಯಲ್ಲಿ ವಿವಿಧ ಪ್ರಕಾರಗಳಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದಾರೆ ನಿಜಕ್ಕೂ ಕೂಡ ಇಂಥ ಹೊಸ ಹೊಸ ವರ್ಷ ಆಚರಣೆ ಯಾವ ರೀತಿ ಪ್ರಾರಂಭ ಆಯಿತು ಶರಣ್ರೆ ನಮ್ಮಲ್ಲಿ ಹೊಸ ವರ್ಷ ಆಚರಣೆ ಅಂತಕ್ಕಂಥದ್ದು ಅದು ಮೊದಲು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹುಟ್ಕೊಂತು ನಮ್ಮಲ್ಲಿ ಇರಲಿಲ್ಲ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಸ್ವಲ್ಪ ಪ್ರಾರಂಭ ಮಾಡಿದೋ ಈಗ ದೃಶ್ಯ ಮಾಧ್ಯಮ ದೃಶ್ಯ ಮಾಧ್ಯಮದ ಮುಖಾಂತರ ಎಲ್ಲರೂ ನಕಲಿ ಮಾಡಕ್ ಶುರು ಮಾಡಿದ್ರು ಅದನ್ನ ನೋಡಿ ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಟಿವಿ ಮಾಧ್ಯಮ ಚಲನಚಿತ್ರಗಳು ಮತ್ತೆ ಸಾಮಾಜಿಕ ಜಾಲಗಳು ಇದರಲ್ಲೆಲ್ಲ ಇದ್ದು ಈಗ ನೋಡ್ತಾ ಇದಾರೆ ಮೊದಲು ನಮಗೆ ಈ ಕಲ್ಪನೆಗಳಲ್ಲಿ ಯಾರಲ್ಲೂ ಇರ್ಲಿಲ್ಲ ಇದ್ರೂನು ಕೂಡ ಒಂದು ಭಕ್ತಿ ಪೂರ್ವಕವಾಗಿತ್ತು ಎಲ್ಲೋ ಭಜನೆಗಳನ್ನು ಮಾಡಿಕೊಂಡು ಅಥವಾ ಯಾವುದೋ ದೇವತಾ ಕಾರ್ಯಗಳನ್ನ ಮಾಡಿಕೊಂಡು ಮಂಗಳ ಕಾರ್ಯಗಳನ್ನ ಮಾಡಿಕೊಂಡು ಅದನ್ನ ಸ್ವಾಗತಿಸ್ತಾ ಇದ್ರು ಆದ್ರೆ ಇತ್ತೀಚೆಗೆ ಏನಾಗಿದೆ ಅದ್ರ ಅರ್ಥನೇ ಕೆಡಿಸ್ಕೊಂಡಿದೆ ಈಗ ಹೊಸ ವರ್ಷ ಆಚರಣೆ ಸ್ವಾಗತ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕುಡಿಯೋದು ತಿನ್ನೋದು ಅಶ್ಲೀಲವಾಗಿ ನರ್ತಿಸೋದು ಆ ರೋಡಲ್ಲಿ ಕೂತ್ಕೊಂಡು ಕಿರ್ಚಾಡೋದು ಕೂಗಾಡೋದು ಕಾನೂನಿಗೆ ಭಂಗ ಉಂಟು ಮಾಡೋದು ಈ ರೀತಿ ಸ್ವೇಚ್ಛಾಚಾರದ ವರ್ತನೆಗಳು ಒಬ್ಬ ವ್ಯಕ್ತಿಯ ಜೀವನದೊಳಗ ಈಗ ಒಂದು ಹುಟ್ಟು ಹಬ್ಬ ಅಂತಕ್ಕಂಥದ್ದು ಆ ವ್ಯಕ್ತಿ ಎಷ್ಟು ವರ್ಷಗಳನ್ನು ಕಳೆದು ತನ್ನ ಜೀವನದಲ್ಲಿ ಮುಂದಿನ ವರ್ಷವನ್ನು ಆತ ಹುಟ್ಟು ಹಬ್ಬದ ದಿನ ಸ್ವಾಗತಿಸ್ತಾ ಇರ್ತಾನೆ ಒಂದು ಹಂತದಲ್ಲಿ ಆ ಹುಟ್ಟು ಹಬ್ಬ ಆತನಿಗೆ ಸಂಭ್ರಮಕ್ಕಿಂತಲೂ ಹೆಚ್ಚಾಗಿ ಆತ್ಮಾವಲೋಕನದ ದಿನ ಆಗಬೇಕು ಅದೇ ರೀತಿಯಾಗಿ ಈ ಹೊಸ ವರ್ಷನೂ ಕೂಡ ಆತ್ಮಾವಲೋಕನದ ದಿನ ದೇಶದ ಅಲ್ಲಿ ಒಂದು ದೇಶದ ಅಲ್ಲಿ ಆ ದೇಶದಲ್ಲಿ ಆ ವರ್ಷದಲ್ಲಿ ನಡೆದಂತಹ ಒಳ್ಳೆ ಘಟನೆಗಳು ಕೆಟ್ಟ ಘಟನೆಗಳು ಕೆಟ್ಟ ಘಟನೆಗಳನ್ನ ನಾವು ಹಾಕೊಂಡು ಮುಂದಿನ ಪ್ಲಾನ್ ಮಾಡಬೇಕು ಅಥವಾ ವ್ಯಕ್ತಿಗತವಾಗಿ ತೆಗೆದುಕೊಂಡ್ರೆ ವ್ಯಕ್ತಿಯ ಜೀವನದಲ್ಲಿ ಆ ವರ್ಷ ಹಿಡೀ ಪೂರ್ತಿ ಸಾಧಕ ಬಾಧಕಗಳೇನು ಎಲ್ಲಿ ಮನುಷ್ಯ ತನ್ನ ತನ್ನ ತಿದ್ಕೊಳ್ಬೇಕಾಗಿತ್ತು ಎಲ್ಲಿ ಎಲ್ಲಿ ಎಡವುದೆ ಅದನ್ನ ಮುಂದಿನ ವರ್ಷ ಹ್ಯಾಕ್ ಪ್ಲಾನ್ ಮಾಡ್ಕೊಳ್ಬೇಕು ಈ ರೀತಿಯ ಒಂದು ತುಲನಾತ್ಮಕವಾದಂತಹ ಒಂದು ವ್ಯವಸ್ಥೆ ಇದು ಹೊಸ ವರ್ಷ ಅಂತಂದ್ರೆ ಹೊಸ ವರ್ಷ ಅಂತಂತಂದ್ರೆ ಇವತ್ತು ನಾವು ಅನ್ಕೊಂಡಿರೋದು ಏನಪ್ಪಾ ಅಂತಂತಂದ್ರೆ ರಾತ್ರಿ ಎಲ್ಲ ಎದ್ದಿರ್ಬೇಕು ಎಲ್ಲ ಒಂದು ಆರ್ಕೆಸ್ಟ್ರಾನ ಏನೋ ಒಂದು ನೋಡ್ತಾ ಇರಬೇಕು ಅಥವಾ ಯಾವ್ದೋ ಮದ್ಯದ ಅಂಗಡಿನಲ್ಲೂ ಎಲ್ಲೋ ಕೂತ್ಕೊಂಡು ಕಾಲ ಕಳಿಬೇಕು ಅದಕ್ಕೆ ಪೂರಕವಾಗಿ ಸರ್ಕಾರನು ಹಾಗೆ ಇದೆಯಲ್ಲ ಅದೇ ಅವ್ರಿಗೆ ಏನ್ ಬೇಕೋ ಅದನ್ನ ಪೂರಕವಾಗಿ ಮಾಡಿಕೊಡ್ತಾ ಐತೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಯಾರಿಗು ಅರಿವಿಲ್ಲ ಇವತ್ತು ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸುಮಾರು ರಾಜಕಾರಣಿಗಳು ಅವರವರ ಕ್ಷೇತ್ರ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಏರ್ಪಡಿಸ್ತಾರೆ ಯಾಕೆ ಅಂತಂದ್ರೆ ಅವರ ವೋಟರ್ಸ್ನ ಇವ್ರನ್ನು ಸಂತೈಸುವಂತದ್ದು ಇದರಿಂದ ಏನ್ ಪ್ರಭಾವ ಆಗುತ್ತೆ ಕೆಟ್ಟ ಪ್ರಭಾವ ಆಗುತ್ತೆ ಬಗ್ಗೆ ಇಲ್ಲ ಇಲ್ಲ ಚಿಂತೆ ಚಿಂತೆ ಗಟ್ಟಿ ಆಗಿಬಿಟ್ರೆ ಸಾಕು ಅವ್ರಿಗೊಂದಷ್ಟು ಏನೋ ವೋಟ್ ಬ್ಯಾಂಕಿಂಗ್ ಕ್ರಿಯೇಟ್ ಆದ್ರೆ ಸಾಕು ಈ ರೀತಿ ನಾವೊಂದು ಕೆಟ್ಟ ಒಂದು ಸಂಸ್ಕೃತಿ ಕಡೆ ಹೋಗ್ತಾ ಇದ್ದೀವಿ ಈ ಹೊಸ ವರ್ಷ ಆಚರಣೆ ನೆಪದಲ್ಲಿ ನಾವೀಗ ಇದ್ರ ಬಗ್ಗೆ ಏನ್ ಮಾಡಿದೀವಿ ಇದನ್ನ ಟಿವಿ ಸಂಪೂರ್ಣವಾಗಿ ನಾವು ವಿರೋಧ ಮಾಡಿದ್ದೀವಿ ವಿರೋಧ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಪೊಲೀಸ್ ಕಮಿಷನರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಎಲ್ರಿಗೂ ಕೂಡ ಲೆಟರ್ ಹಾಕಿದ್ದೀವಿ ದಯವಿಟ್ಟು ಇಂಥ ಅಶ್ಲೀಲವಾದಂತಹ ಅಸಂಬದ್ಧವಾದಂತಹ ನಮ್ಮ ಧರ್ಮ ಸಂಸ್ಕೃತಿ ಸಂಸ್ಕಾರಗಳಿಗೆ ವಿರೋಧವಾಗಿರ್ತಕ್ಕಂಥ ಇದನ್ನ ನಿಲ್ಲಿಸ್ರಿ ಇದು ಮಾಡ್ಕೊಳ್ಳಿ ಮನೆಗಳಲ್ಲಿ ಅವ್ರವ್ರ ಮನೆ ಮಟ್ಟಗಳಲ್ಲಿ ಮಾಡ್ಕೊಳ್ಳಿ ಈ ಬೀದಿಗಿಳಿದು ಮಾಡುವಂತದ್ದು ಬೇಡ ಅದರಲ್ಲೂನು ಇಲ್ಲಿ ವರ್ಷ ಆಚರಣೆ ಮಾಡ್ತಕ್ಕಂತ ಈ ವರ್ಷಾಚರಣೆಗಳು ಏನ್ ಮಾಡ್ತಾರಲ್ಲ ನಗರ ಪ್ರದೇಶದಲ್ಲಿ ಈ ದೊಡ್ಡ ದೊಡ್ಡ ರೋಡ್ಗಳಲ್ಲಿ ಅವರೆಲ್ಲ ಯಾರು ಒಂದ್ಕೊಂಡಿದ್ದೀರಿ ಅವರೆಲ್ಲಾರು ಯಾರ ಮರ್ಯಾದಸ್ಥರು ಕುಟುಂಬಗಳಿಂದ ಬಂದ್ರು ಅಂತ ಅಂತ ಹೇಳಕ್ ಆಗೋಲ್ಲ ಒಂದ್ ವೇಳೆ ಮರ್ಯಾದಸ್ಥರ ಕುಟುಂಬದಿಂದ ಬಂದಿದ್ರು ಕೂಡ ಅವರು ಬೆಂಗಳೂರಿಗೆ ಅಥವಾ ನಗರ ಪ್ರದೇಶಕ್ಕೆ ಏನ್ ಬಂದಿರ್ತಾರೆ ಅಂತಂತಂದ್ರೆ ಯಾವ ಕಾರಣಕ್ಕೆ ಬಂದಿರ್ತಾರೆ ಅಂತಂದ್ರೆ ಅವರು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬಂದಿರ್ತಾರೆ ಉದ್ಯೋಗ ಇನ್ನು ಕೆಲವರು ಉದ್ಯೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ಇನ್ನು ಕೆಲವರು ಆ ಇಲ್ಲಿ ಬಂದು ಸೆಟ್ಲ್ ಆಗಿರ್ತಾರೆ ಅಥವಾ ಈ ಪಿ ಜಿಗಳಲ್ಲಿ ಉಳ್ಕೊಂಡಿರ್ತಾರೆ ನೋಡ್ರಿ ಆ ಪಿ ಜಿಗಳಲ್ಲಿ ಹಾಸ್ಟೆಲ್ ಗಳಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರಿಗೆ ಕೆಲವರು ಹೋದವಂತ ಮಕ್ಳಿದ್ದಾರೆ ಕೆಲವರು ಇಲ್ಲಿ ಸಣ್ಣ ಪುಟ್ಟ ಉದ್ಯೋಗಗಳು ಮಾಡ್ಕೊಂಡಿರುವಂತವ್ರು ಇದ್ದಾರೆ ಒಟ್ಟಾರೆ ಜೀವನಕ್ಕೆ ಆಧಾರಕ್ಕೆ ಅಂತ ಇಲ್ಲಿ ಬಂದಿರ್ತಾರೆ ಬಂದಿರೋರು ಇವ್ರ ತಂದೆ ತಾಯಿಗಳು ಇವ್ರ ಸಂಬಂಧಿಗಳು ದೂರ ಇರ್ತಾರೆ ಹೌದು ಅಥವಾ ಲಂಗದವ್ರು ಇರ್ಬೋದು ಇಲ್ಲಿ ಬಾರಿ ಕ್ಲೋಸ್ ಆಗಿ ನೋಡುವಂತವ್ರು ಅವ್ರ ಯಾರು ಇರುವುದಿಲ್ಲ ಇವ್ರಿಗೆ ಏನೋ ಇಲ್ಲದೆ ಇರತಕ್ಕಂತ ಸ್ವತಂತ್ರ ಆ ಇಲ್ಲದೇ ಇರತಕ್ಕಂತ ಸ್ವತಂತ್ರಕ್ಕೆ ಏನಾಗುತ್ತೆ ಇವೆಲ್ಲವನ್ನು ಕೂಡ ವೇದಿಕೆ ಮಾಡ್ಕೊಳ್ತಾರೆ ಸ್ವಾತಂತ್ರ್ಯ ಹೋಗಿ ಸ್ವೇಚ್ಛಾಚಾರ ಸ್ವೇಚ್ಛಾಚಾರದ ವೇದಿಕೆ ಆಗ್ಬಿಡ್ತದೆ ನಮ್ಮ ಸರ್ಕಾರ ಮತ್ತು ಸಂಸ್ಕೃತಿ ಇಲಾಖೆಯವರು ಏನಿದಾರಲ್ಲ ಇದನ್ನೆಲ್ಲಾ ಗಮನಿಸ್ಬೇಕು ಇವ್ರು ಯಾರು ಇಲ್ಲಿ ಬೀದಿಲ್ ನಿಂತ್ಕೊಂಡು ಹಿಂಗೆಲ್ಲ ಇಷ್ಟೆಲ್ಲಾ ಅಧ್ವಾನ ಮಾಡ್ತಾ ಇದಾರಲ್ಲ ಇವ್ರು ಯಾರು ಇವ್ರು ಎಲ್ಲಿಂದ ಬಂದ್ರು ಇವ್ರ ಕೆಲಸ ಏನು ಇದೆಲ್ಲ ನಮ್ಮ ಸರ್ಕಾರ ಆಗ್ಲಿ ನಮ್ಮ ಲ್ಯಾಂಡ್ ಆರ್ಡರ್ ಆಗ್ಲಿ ಅಥವಾ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಮ್ಮ ಅಧಿಕಾರಿಗಳು ನಮ್ಮ ರಾಜಕಾರಣಿಗಳು ಇವರೆಲ್ಲ ಇದನ್ನ ಗಮನಿಸಬೇಕು ನಾವು ಯಾವ ಕಡೆ ಹೋಗ್ತಾ ಇದೀವಿ ಸಮಾಜ ದಿಕ್ಕಲ್ಲಿ ಹೋಗ್ತಾ ಇದೆ ದೇಶ ದಿಕ್ಕಲ್ಲಿ ಹೋಗ್ತಾ ಐತೆ ಇದರಿಂದ ನಮ್ಮ ಯುವಜನದ ಮೇಲೆ ಏನು ಪ್ರಭಾವ ಬೀರ್ತದೆ ನಮ್ಮ ಹೆಣ್ಣುಮಕ್ಳ ಮೇಲೆ ಏನು ಪ್ರಭಾವ ಬೀರ್ತದೆ ಈ ಬೆಳವಣಿಗೆ ಸರಿನಾ ಇದು ಪೂರಕನ ಇದು ಮಾರಕನಾ ಅನ್ನೋದನ್ನ ರಾಜಕಾರಣಿಗಳು ಅಧಿಕಾರಿಗಳು ಇವ್ರೆಲ್ಲಾರು ಕೂಡ ಜವಾಬ್ದಾರಿ ಹೊತ್ತು ಇವರೆಲ್ಲಾ ನೋಡ್ಕೊಬೇಕಾಯ್ತು ಇವ್ರು ನೋಡ್ತಾ ಇಲ್ಲ ಬರೀ ಅಲ್ಲಿ ನೀವು ಹೋಗಿ ನೋಡ್ರಿ ನೀವು ಅಲ್ಲಿ ಬಂದಿರತಕ್ಕಂಥವ್ರು ಎಲ್ಲಾರನು ಓದೋ ಮಕ್ಕಳೇನೆ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಓದೋ ಮಕ್ಕಳು ಮತ್ತೆ ಇಲ್ಲಿ ಹೊಟ್ಟೆ ಪಾಡಿಗೆ ಬಂದು ಇಲ್ಲಿ ಸೆಟ್ಲ್ ಆಗಿರ್ತಾರಲ್ಲ ಅವರು ಅವ್ರನ್ನ ಬಿಟ್ರೆ ಸಂಸಾರ ಮಕ್ಕಳು ಯಾರು ಇಲ್ಲ ಅಲ್ಲಿ ಯಾವದೇ ಒಂದು ಸಂಸ್ಕಾರಯುತ ಮನೆತನದಿಂದ ಬಂದಂತವ್ರು ಕೂಡ ಇಂತ ಒಂದು ನೋಡ್ರಿ ಅವರ ತಂದೆ ತಾಯಿಗಳಾಗ್ಲಿ ಅವ್ರ ಬಂಧು ಬಳಗ ಆಗ್ಲಿ ಅವ್ರ ನೆಂಟರಿಷ್ಟ ಆಗ್ಲಿ ನೋಡ್ಲಿಕ್ಕೆ ಅವ್ರು ಯಾರು ಇಲ್ಲಿ ಇರಲ್ವ ತುಂಬಾ ದೂರದ ಊರುಗಳಲ್ಲಿ ಇರ್ತಾರಲ್ಲ ಇವ್ರಿಗೆ ಇಲ್ದೇ ಇರೋ ಸ್ವಾತಂತ್ರ್ಯವನ್ನ ದುರುಪಯೋಗ ಡೋಣಿ ತರ ಹೌದು ಲಗಾಮ್ ಇಲ್ಲದ ಕುದುರೆ ತರ ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕಣ್ಣಿ ಬಿಚ್ಚಿದ ಹೋರಿ ತರ ಆಗ್ಬಿಟ್ಟು ಹೌದು 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 ಈ ತರ ಇದು ಬೆಂಗಳೂರು ಬೆಂಗಳೂರು ಎಂತಹ ಒಂದು ಸಾಂಸ್ಕೃತಿಕ ನಗರಿ ಅಂತಂದ್ರೆ ಕೆಂಪೇಗೌಡರ ಕಾಲದಿಂದಲೂ ಕೂಡ ಇದಕ್ಕೊಂದು ಇತಿಹಾಸ ಇದೆ ಹೌದು ಈ ಬೆಂಗಳೂರ್ ಅಂತಂತಂದ್ರೆ ಒಂದು ಒಳ್ಳೆ ವಾತಾವರಣ ಇರ್ತಕ್ಕಂತ ಸಂಸ್ಕೃತರು ವಾಸ ಮಾಡ್ತಾ ಇರತಕ್ಕ ಯಾವುದೇ ಭಯೋತ್ಪಾದಕರು ಇಲ್ದೇ ಇರತಕ್ಕಂತ ಬಹಳ ಪ್ರಶಾಂತವಾದಂತಹ ಹವಾಮಾನ ತಗೊಂಡ್ರು ಸರಿ ಅಥವಾ ಜನರನ್ನು ತಗೊಂಡ್ರು ಸರಿ ನಾವೆಲ್ಲರೂ ಜನರು ಹೇಗೆ ಅಂತಂದ್ರೆ ಅತಿಥಿ ದೇವೋಭವ ಅನ್ನೋ ರೀತಿನಲ್ಲಿ ಯಾರು ಬಂದ್ರು ಕೂಡ ಒಳಗೆ ಸೇರ್ಸ್ಕೊತೀವಿ ಯಾರು ಬಂದ್ರು ಒಳಗೆ ಸೇರ್ಸ್ಕೊತೀವಿ ಅವ್ರು ಬಂದವರು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರಕ್ಕೆ ಒಂದ್ಗಾಣಕ್ಕೆ ಮಾಡ್ಕೊಳ್ಳೋದಿಲ್ಲ ಅವ್ರು ಅಲ್ಲಿಂದ ಸ್ವೇಚ್ಛಾಚಾರಿಗಳಾಗಿ ಬರ್ತಾರಲ್ಲ ಅದೇ ಪ್ರಯೋಗ ಮಾಡ್ತಾರೆ ಇಲ್ಲಿ ಅದನ್ನೇ ಅವನು ಪ್ರಕಟಣೆ ಮಾಡ್ಲಿಕ್ಕೆ ನೋಡ್ತಾರೆ ಆದ್ರೆ ನಮ್ಮ ಸರ್ಕಾರ ಇರ್ಬೋದು ನಮ್ಮ ಲ್ಯಾಂಡ್ ಆರ್ಡರ್ ಕಾಪಾಡುವಂತಹ ಗೃಹ ಇಲಾಖೆ ಗೃಹ ಇಲಾಖೆ ಇದನ್ನೆಲ್ಲ ಗಮನಿಸ್ಬೇಕು ಯಾರಿಗೋಸ್ಕರ ವರ್ಷಾಚರಣೆ ನೋಡಿ ಅಲ್ಲಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಪೊಲೀಸರ್ನ ಹಾಕಿದ್ದೀವಿ ಅಂತ ಹೇಳ್ತಾರೆ ಇವ್ರಿಗೆ ನಾಚಿಕೆ ಆಗ್ಬೇಕು ಏನಕ್ಕೆ ಯಾವ ಯಾವ ಪುರುಷಾರ್ಥಿಗೆ ಯಾವ ಮಹತ್ ಕಾರ್ಯ ನಡೀತದೆ ಅಂತ ಹೇಳ್ಬಿಟ್ಟು ಹನ್ನೊಂದು ಸಾವಿರ ಪೊಲೀಸರ ನಿಯೋಜನೆ ಅವಶ್ಯಕತೆ ಇಲ್ಲವೇ ಇಲ್ಲ ಇದ್ರ ಅರ್ಥ ಅಂದ್ರೆ ಹೌದು ಇದು ಹೊಸ ವರ್ಷ ಆಚರಣೆ ಅಂತಕ್ಕಂಥದ್ದು ನಮ್ಮಲ್ಲಿ ನಮ್ಮ ಪೂರ್ವಿಕರು ಕೂಡ ಮಾಡಿಕೊಂಡು ಬಂದಿದ್ದಾರೆ ಇಲ್ಲ ಅಂತಲ್ಲ ಆದರೆ ಈ ವರ್ಷ ಆಚರಣೆ ಅಲ್ಲ ಏನು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಅಂತ ಬರುತ್ತಲ್ಲ ಅದನ್ನಲ್ಲ ನಮ್ಮದೇ ಆದಂಥ ನಮ್ಮ ಹಿಂದೂ ಪದ್ಧತಿನಲ್ಲಿ ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ನಮ್ಮ ಭಾರತೀಯ ಸಮಾಜದಲ್ಲಿ ನಮ್ಮದೇ ಆದಂಥ ರೀತಿ ನೀತಿ ಇದೆ ಏನು ನಾವು ಸೌರಮಾನ ಯುಗಾದಿ ಅಥವಾ ಚಂದ್ರಮಾನ ಯುಗಾದಿ ಅದರ ಮೇಲೆ ನಾವು ಋತುಮಾನಗಳ ಭೌಗೋಳಿಕವಾಗಿ ಋತುಮಾನಗಳ ಆಧಾರದ ಮೇಲೆ ಋತುಮಾನಗಳ ಬದಲಾವಣೆಗಳನ್ನ ನೋಡಿಕೊಂಡು ನಾವು ಹೊಸ ವರ್ಷ ಆಚರಣೆ ಮಾಡ್ತೀವಿ ಹೌದು ಇವಾಗ ನಮ್ಗೆ ಚೈತ್ರ ಮಾಸ ಬರ್ತದೆ ಚೈತ್ರ ಮಾಸ ಬಂದಾಗ ನಮ್ಗೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಅದನ್ನ ಯುಗಾದಿ ಅಂತ ಹೇಳಿಬಿಟ್ಟು ಯುಗಾದಿ ಹಾದಿ ಅದೇನೇ ಯುಗ ಯುಗ ಕಳೆದ ಒಂದು ಮತ್ತೆ ಹೊಸ ಯುಗ ಪ್ರಾರಂಭ ಆಗುವಂತದ್ದು ನಾವು ಹೊಸ ವರ್ಷ ಆಚರಣೆ ಅಂತ ಹೇಳ್ಬಿಟ್ಟು ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು ಅವತ್ತು ಬೇವು ಬೆಲ್ಲವನ್ನ ಒಂದು ಅಂದ್ರೆ ಎರಡು ಸಮವಾಗಿ ಸ್ವೀಕರಿಸಲಿಕ್ಕೆ ಸಿಹಿನೇ ಕೊಡಬೇಡ ನನಗೆ ದೇವ್ರೆ ಕಹಿನೂ ಕೊಡಬೇಡ ನಾವು ಅದನ್ನು ತಗೊಳ್ಳೋ ಸ್ವೀಕಾರ ಮಾಡಕ್ಕೂ ರೆಡಿ ಇದು ಸ್ವೀಕಾರ ಮಾಡಕೆ ಮನ ಬ್ಯಾಲೆನ್ಸ್ ಮಾಡು ಸಿಹಿ ಮತ್ತು ಕಹಿಯನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ ಹೋಗಪ್ಪ ಅಂತ ಹೇಳಿ ಸಮರ ಜೀವನ ಕೊಡೋದ್ರ ಮುಖಾಂತರ ನಾವು ಹೊಸ ವರ್ಷ ಆಚರಣೆ ಮಾಡುವಂಥದ್ದು ನಮ್ಮ ಭಾರತೀಯ ಸಮಾಜದಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದು ಈಗ ಇಲ್ವೇ ಇಲ್ಲ ಪಾಶ್ಚಿಮಾತ್ಯರನ್ನ ಮೀರಿಸುವ ಮಟ್ಟಕ್ಕೆ ನಮ್ಮ ವರ್ಷದ ಆಚರಣೆಗಳು ನಡೀತಾ ಇದೆ ಈಗ ಯಾವ ಮಟ್ಟದಲ್ಲಿ ಬೆಳೆದು ಬಂದಿದೆ ಅಂತಂದ್ರೆ ನಾನು ಹೊಸ ವರ್ಷವನ್ನ ಈ ರೀತಿಯಾಗಿ ಮೋಜು ಮಸ್ತಿಗಳಲ್ಲಿ ಆಚರಿಸೋದಿಲ್ಲ ನಾನು ಅದನ್ನ ಒಂದು ಧಾರ್ಮಿಕ ಹಿನ್ನೆಲೆ ಪೂಜೆ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಈತ ಸಾಮಾಜಿಕೊತ್ತ ಎಂ ಎಂಜಿ ರೋಡ್ ಅಲ್ಲಿ ಹೊಸ ವರ್ಷಾಚರಣೆಯನ್ನ ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಕ್ರಿಶ್ಚಿಯನ್ ಇದು ಒಂದು ಕ್ರಿಶ್ಚಿಯನ್ರ ದೊಡ್ಡ ಹಬ್ಬ ಹೌದು ಆದ್ರೆ ಜಗತ್ ಒಪ್ಕೊಂಡಿದೆ ಯೇಸು ಕ್ರಿಸ್ತನ್ ಒಪ್ಕೊಂಡಿದೆ ಈ ಒಂದು ಕ್ರಿಶ್ಚಿಯನ್ ಯುಗ ಏನು ಯುಗ ಅಂತ ಏನ್ ಹೇಳ್ತೀವಿ ಕ್ರೈಸ್ತ ಯುಗ ಈ ಕ್ರೈಸ್ತ ಯುಗವನ್ನ ಕ್ರೈಸ್ತ ಶೆಕೆ ಕ್ರೈಸ್ತ ಶೆಖೆಯನ್ನ ಜಗತ್ ಒಪ್ಕೊಂಡಿದೆ ಪ್ರಶ್ನಾತೀತವಾಗಿ ಒಪ್ಪಿಕೊಂಡಿದೆ ಹಿಂಗಾಗಿ ಅದನ್ನ ಎಲ್ಲರೂ ಕೂಡ ನಾವು ಸ್ವಾಗತಿಸಲೇಬೇಕು ಹೊಸ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಆದ್ರೆ ಅಲ್ಲಿ ಹೊಸ ವರ್ಷ ಆಚರಣೆ ಮಾಡಬೇಕಾಗಿರೋ ಯಾರಪ್ಪ ಅಂತಂದ್ರೆ ಕ್ರಿಶ್ಚಿಯನ್ರು ನೀವು ಅಲ್ಲಿ ಹೋಗಿ ಆ ರೋಡ್ ಗಳಲ್ಲಿ ನೋಡ್ರಿ ಆ ಎಂಜಿ ರೋಡ್ ಅಲ್ಲಿ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ನೀವು ನೋಡ್ರಿ ಅಲ್ಲಿ ಯಾವ ಕ್ರಿಶ್ಚಿಯನ್ಸ್ ಇರುವುದಿಲ್ಲ ಕ್ರಿಶ್ಚಿಯನ್ಸ್ ಅಲ್ಲ ಎಲ್ಲಿರ್ತಾರೆ ಅಂತಂದ್ರೆ ಪ್ರಾರ್ಥನೆ ಮಾಡ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತಾರೆ ಪ್ರೇಯರ್ ಮಾಡ್ಕೊಂಡು ಇವತ್ತು ಅಲ್ಲ ಅವರಿಗೆ ಪೂಜೆಗಳು ಇರ್ತದೆ ಒಂದು ಆರು ತಿಂಗಳಿಂದ ಅವರು ಪ್ಲಾನ್ ಮಾಡ್ತಾರೆ ಹೊಸ ವರ್ಷದ ಕಾರ್ಯಕ್ರಮಗಳನ್ನ ಚರ್ಚ್ ಅಲ್ಲಿ ಹೇಗ್ ಮಾಡಬೇಕು ಏನೇನು ವಿಶೇಷ ಪೂಜಾ ಕಾರ್ಯ ಪ್ರಾರ್ಥನೆ ಕಾರ್ಯಕ್ರಮಗಳನ್ನ ಇಟ್ಕೋಬೇಕು ಅಂತ ಹೇಳಿ ಅವ್ರು ಪ್ಲಾನ್ ಮಾಡ್ಕೊಂಡು ಆ ಆಯಾ ಚರ್ಚಿನ ಸದಸ್ಯರೆಲ್ಲರೂ ಸಹ ನಿದ್ದೆಗೆಟ್ಟು ರಾತ್ರಿ ಎಲ್ಲವ ಈ ಹೊಸ ವರ್ಷವನ್ನು ಸ್ವಾಗತ ಮಾಡ್ತಾರೆ ಎಲ್ಲಿ ಚರ್ಚ್ಗಳಲ್ಲಿ ಹೌದು ಆದರೆ ಇಲ್ಲಿ ಏನ್ ಕೆಲಸ ಇವ್ರಿಗೆ ಮೋಜು ಮಸ್ತಿನಲ್ಲಿ ಈ ಪುಂಡ್ರು ಪೋಖರಿಗಳಿಗೆ ಎಲ್ಲರಿಗೂ ಬೀದಿಲಿ ನಿಲ್ಸ್ಬಿಟ್ಟು ಪೊಲೀಸ್ನವರು ಹುಷಾರಾಗಿರಿ ಹುಷಾರಾಗಿರಿ ನಾವು ಲಾಠಿ ಇಟ್ಕೊಂಡಿದ್ದೀವಿ ನಾವು ಕ್ಯಾಮ್ರಾ ಹಾಕೊಂಡಿದ್ದೀವಿ ಏನಿದು ಇದು ಸರ್ಕಾರಿ ಪ್ರೊಟೆಕ್ಷನ್ ಇದಕ್ಕೆಲ್ಲ ಸರ್ಕಾರಿ ಪ್ರೊಟೆಕ್ಷನ್ ಸರ್ಕಾರಿ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಈ ಅಶ್ಲೀಲಕ್ಕೆ ಈ ಅನಾಗರಿಕತೆಗೆ ಒತ್ತು ಇದನ್ನ ನಾವು ಗೃಹ ಇಲಾಖೆಗೆ ಕ್ವಶನ್ ಮಾಡಿದ್ವಿ ಖಂಡಿತ ಮಂತ್ರಿಗಳು ಎಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೂ ಕ್ವಶನ್ ಮಾಡಿದ್ವಿ ಆದ್ರೆ ಯಾರು ಅದಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ ಇಂತ ವಿಷಯಗಳಲ್ಲಿ ನಾವು ಸರ್ಕಾರವನ್ನ ಒತ್ತಾಯ ಮಾಡೋದ್ರಿಂದ ಒಂದು ಒತ್ತಡದ ನಿಯಂತ್ರಣವನ್ನು ಸಾಧಿಸಬಹುದೇ ಹೊರತು ಹೌದು ಜನ ಕಳೆದ ವರ್ಷ ಕಳೆದ ವರ್ಷ ಏನಾಯ್ತು ಒಂದು ಹೆಣ್ಣು ಮಗಳನ್ನ ಆ ಮಾನಭಂಗ ಮಾಡಿದ್ರು ಅಂತ ಹೇಳ್ಕೊಂಡು ಕೇಸು ರಿಜಿಸ್ಟರ್ ಮಾಡ ನೀವು ಅವಕಾಶನೂ ಕೊಡ್ತೀರಾ ಎಲ್ಲ ಹುಡುಗ ಯಾರ ಹುಡುಗಿ ಯಾರ ಇವ್ರಿಗು ಅವ್ರಿಗು ಸಂಬಂಧ ಇರಲ್ಲ ಯಾರನ್ನ ಯಾರ ಯಾರನ್ನ ಯಾರ ಡ್ಯಾನ್ಸ್ ಮಾಡ್ತಾರೆ ಯಾರ ಯಾರನ್ನ ಕಟ್ಕೊಳ್ತಾರೆ ಯಾರ ಯಾರನ್ನೋದು ತಳ್ಳಾಡ್ತಾರೆ ಇವ್ರಿಗು ಅವ್ರಿಗೂ ಸಂಬಂಧ ಇರೋದಿಲ್ಲ ಇದನ್ನ ಕೇಳಕ್ಕೆ ನಮ್ಮ ದೇಶದಲ್ಲಿ ಯಾವ ಧರ್ಮಗುರುಗಳಾಗ್ಲಿ ಅಥವಾ ಇವು ನಮ್ಮ 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 ಕಾನೂನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಂಸ್ಕೃತಿಯನ್ನ ಉಳಿಸೋ ಅಂತವ ಸಂಸ್ಕೃತಿಯನ್ನು ಅಭಿವೃದ್ಧಿ ಪಡಿಸುವಂತ ಒಂದು ಇಲಾಖೆ ಇಟ್ಕೊಂಡಿದೆ ಅದೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದ್ರ ಮೇಲ್ಪಟ್ಟು ದೇಶದಲ್ಲೂ ಇದೆ ಹೌದು ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಕಾಪಾಡೋದಿಕ್ಕೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಒಂದು ಸಂಸ್ಕೃತಿ ಇಲಾಖೆ ಇದೆ ಆ ಇಲಾಖೆಯವರು ಬಾಯಿ ಮೆಚ್ಕೊಂಡು ಕುತ್ಕೊಂಡಿದ್ದಾರೆ ಇವರು ಬಾಯಿ ಮೆಚ್ಕೊಂಡು ಕೂತ್ಕೊಂಡಿದ್ದಾರೆ ಈ ಯಂಗ್ಸ್ಟರ್ಸ್ ಏನಿದಾರಲ್ಲ ಇವತ್ತಿನ ಯುವ ಜನಾಂಗಕ್ಕೆ ಇವ್ರು ಯಾರಿಗೂ ಬುದ್ಧಿ ಹೇಳಂಗೆ ಇಲ್ಲ ಇವ್ರ್ ಯಾರ ಕಂಟ್ರೋಲು ಇವ್ರು ಏನ್ ಈ ದೇಶದಲ್ಲಿ ಇದಾರ ಅಥವಾ ಇವ್ರೇನ್ ಕಾನೂನ್ಗೆ ಒಳಪಡ್ತಾರ ಇವ್ರೇನ್ ಸ್ವೇಚ್ಛಾಚಾರಿ ರಾಜ್ಯನ ಒಂದು ದಿನಕ್ಕೋಸ್ಕರ ನೋಡಿ ಮಂತ್ರಿಗಳು ಹೇಳ್ತಾರೆ ಯಾರು ಅಬಕಾರಿ ಸಚಿವರು ಅಬಕಾರಿ ಸಚಿವರು ಹೆಚ್ಚು ಅಬಕಾರಿ ಆದಾಯ ಕಳೆದ ವರ್ಷ ಅಬಕಾರಿ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕಳೆದ ವರ್ಷ ಏನು ಅಂತಂತಂದ್ರೆ ನಮಗೆ ಇವತ್ತು ಒಂದು ದಿನ ಆಗುವಂತಹ ಆದಾಯ ಇದೆಯಲ್ಲ ಆ ಆದಾಯ ಆದಾಯಕ್ಕೆ ಆದಾಯ ನಮ್ಮ ಬೊಕ್ಕಸಕ್ಕೆ ಇಷ್ಟು ಪ್ರಮಾಣ ಹೆಚ್ಚಳ ಆದಾಯವನ್ನು ತಂದು ಕೊಡುತ್ತೆ ಅಂತ ನಾಚಿಕೆ ಇಲ್ಲದೆ ಗಾಂಧೀಜಿ ಏನು ಹೇಳ್ತಾರೆ ಅಂತಂದ್ರೆ ಎಂತ ಪ್ರಸಂಗರ ಬರಲಿ ಎಂತಹ ಬಡತನ ಇರಲಿ ನಮ್ಮ ಭಾರತದಲ್ಲಿ ನಮ್ಮ ಏನು ಪ್ರಜಾಪ್ರಭುತ್ವ ಸ್ಥಾಪನೆ ಆಯ್ತಲ್ಲ ಆ ಸ್ಥಾಪನೆ ಆಗಿ ನಮ್ಮ ಸಂವಿಧಾನ ನಮ್ಮ ಕೈ ಸಿಕ್ಕಿದ ಮೇಲೆ ಆ ಸಂವಿಧಾನದಲ್ಲೊಂದು ಸೇರ್ಸಕ್ಕಾಗಿಲ್ಲ ಅಷ್ಟೇ ಆದ್ರೆ ಓವರಲ್ ಆಗಿ ಗಾಂಧೀಜಿಯವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಈ ದೇಶಕ್ಕೆ ಹೆಂಡ ಸಾರಾಯಿ ಮಾರಾಟ ಮಾಡಿ ಅಂಥ ದುಡ್ಡಲ್ಲಿ ಸರ್ಕಾರವನ್ನು ನಡೆಸಲೇ ಕೂಡದು ಪಾಪದ ದುಡ್ಡು ಪಾಪದ ದುಡ್ಡು ಅಂತ ಹೇಳ್ಬಿಟ್ಟು ಅವರು ಕಟ್ಟಪ್ಪಣೆ ಮಾಡಿದ್ದಾರೆ ನೋಡಿ ಈ ಈ ನಮ್ಮ ದೇಶದಲ್ಲಿ ಒಂದು ದಿನ ಆದ್ರೂ ಕೂಡ ಸಾರಾಯನ್ನ ರದ್ದು ಮಾಡಿದ ದೇಶ ಅಂತಂದ್ರೆ ಆಂಧ್ರ ಪ್ರದೇಶ ಎನ್ ಟಿ ರಾಮರಾವ್ ಇವತ್ತು ನಾವು ಅವರು ದಿವಂಗತರಾಗಿದ್ದಾರೆ ನಾವು ನೆನ್ಸ್ಕೊಳ್ಬೇಕು ಅಂತಹ ಪ್ರಾಮಾಣಿಕ ಪ್ರಯತ್ನ ನಮ್ಮ ದೇಶದ ರಾಜಕಾರಣಿಗಳು ಯಾಕೆ ಮಾಡೋದಿಲ್ಲ ಗಾಂಧೀಜೀವನ್ ಮಾತು ಹೇಳ್ತಿದ್ರು ನಾನು ಒಂದು ದಿನ ಒಂದು ದಿನದ ಮಟ್ಟಿಗೆ ಭಾರತದ ಸರ್ವಾಧಿಕಾರಿ ಆದ್ರೆ ಮಾಡೋ ಕೆಲಸ ಏನು ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಸಾರಾಯಿ ಅಂಗಡಿಗಳನ್ನ ಮುಚ್ಚಿಸ್ತೀನಿ ಅಂತ ಹೇಳಿದ್ರು ಗಾಂಧೀಜಿ ಇಲ್ಲ ಇವತ್ತಿನ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ರಾತ್ರಿ ಎರಡು ಗಂಟೆವರೆಗೂ ಮತ್ತೆ ಎಲ್ಲಾ ಪಬ್ಗಳು ಎಲ್ಲಾ ಕ್ಲಬ್ಗಳು ಎಲ್ಲಾ ಎಂ ಆರ್ ಪಿ ಶಾಪ್ಗಳು ಔಟ್ಲೆಟ್ಸು ಅಲ್ಲಿ ಜೊತೆಗೆ ಯಾವ ರೋಡ್ಗಳಲ್ಲಿ ಇವು ಇದಾವ ನೋಡ್ರಿ ಡಾಬಾಗಳು ಇವು ಎಲ್ಲಕ್ಕೂ ಇವತ್ತು ಸ್ವತಂತ್ರ ಸ್ವತಂತ್ರ ಬಂದಿದ್ದು ಹೊಸ ವರ್ಷ ಏನಪ್ಪಾ ಅಂತಂದ್ರೆ ಎಂಡಾ ಸಾರ ಅಂಗಡಿಗಳಿಗೆ ಅಲ್ಲ ಸರ್ಕಾರನೆ ಈ ರೀತಿ ಆದೇಶ ಕೊಟ್ಟು ನೀವೆಲ್ಲಾ ತಿನ್ರಿ ನಾನು ಎರಡ್ ಗಂಟೆ ತನಕ ಅವಕಾಶ ಕೊಡ್ತೀವಿ ನೀವೆಲ್ಲಾ ಕುಡಿರಿ ನೀವು ರಾತ್ರಿ ಎರಡ್ ಗಂಟೆವರೆಗೆ ಅವಕಾಶ ಕೊಡ್ತೀವಿ ನೀವ್ ಅಶ್ಲೀಲವಾಗಿ ನರ್ತಸ್ರಿ ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಏ ಬೀದಿಲ್ ಇರೋರೆಲ್ಲಾ ಬಂದ್ಬಿಡ್ರಿ ಯಾರನ್ನ ಯಾರ ತಬ್ಬಾಡ್ಕೊಂಡು ಯಾರ ತಳ್ಳಾಡ್ಕೊಂಡು ಮೋರಿನಲ್ಲಿ ಬಿದ್ದು ನೀವ್ ಏನೇ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ಇದೆ ನಾವು ರಕ್ಷಣೆ ಕೊಡ್ತೀವಿ ನಾವು ಪೊಲೀಸ್ ಹಾಕ್ತಿವಿ ಇಷ್ಟು ಜನ ಪೊಲೀಸ್ ಹಾಕ್ಬಿಟ್ಟು ನಿಮ್ಗೆ ರಕ್ಷಣೆ ಕೊಡ್ತೀವಿ ನಮ್ಮ ಸಂವಿಧಾನದ ಉದ್ದೇಶ ಸಂವಿಧಾನದ ಆಶಯ ಕಲ್ಯಾಣ ರಾಷ್ಟ್ರವನ್ನು ನಿರ್ಮಾಣ ಒಂದು ತುಂಬಾ ಸಂಕಟ ಆಗೋದು ಏನಪ್ಪಾ ಅಂತಂತಂದ್ರೆ ನಮ್ಮ ಧರ್ಮಗುರುಗಳು ಗುರುಗಳು ಇದಾರಲ್ಲ ಇಲ್ಲುದ ರಾಜಕೀಯ ಮಾಡಕ್ ಹೋಗ್ತಾರೆ ರಾಜಕಾರಣಿಗಳ ಅಲ್ಲದೆ ಇದ್ರು ಕೂಡ ಪ್ರತಿಯೊಬ್ಬ ರಾಜಕಾರಣಿಯನ್ನು ಸಹ ತನ್ನ ಇಟ್ಕೊಂಡು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಬೇಕಾದ್ರೆ ಬಜೆಟ್ ಹಣದಿಂದ ಹಿಡ್ಕೊಂಡು ನಮ್ಮ ಮ್ಯಾನಿಫೆಸ್ಟೋಗಳಲ್ಲೂ ಕೂಡ ಅವ್ರದೇ ಕೈ ಕೈ ತೂರಿಸ್ಬಿಟ್ಟಿರ್ತಾರೆ ಮುಖ ತೂರಿಸ್ಬಿಟ್ಟಿರ್ತಾರೆ ರಿಮೂಟ್ ಮಾಡ್ತಾ ಇರ್ತಾರೆ ಇಡೀ ಸರ್ಕಾರ ರಿಮೂಟ್ ಮಾಡೋ ಶಕ್ತಿ ಈ ನಮ್ಮ ಈ ಸ್ವಾಮಿಗಳಿಗೆ ಅಥವಾ ಧರ್ಮಗುರುಗಳ್ಗೈತೆ ಇವೆಲ್ಲ ಅವ್ರಿಗೆ ಕಣ್ಣಿ ಕಾಣಿಸಲ್ವಾ ನಮ್ಮ ದೇಶ ಹಿಂಗೆ ಇರಬೇಕು ನಮ್ಮ ದೇಶದ ಧರ್ಮಾಚರಣೆಗಳು ಹಿಂಗೆ ಇರಬೇಕು ಅಥವಾ ಸಂಸ್ಕೃತಿ ಸಂಸ್ಕಾರಗಳು ಹಿಂಗೆ ಇರಬೇಕು ಎಲ್ಲೇ ಮೀರಿದಾಗ ನೋಡ್ಕೊಳ್ಬೇಕು ಯುವ ಜನಾಂಗನ ಹೆಂಗೆ ನಾವು ನಾವು ಕಂಟ್ರೋಲ್ ಮಾಡ್ಬೇಕು ಇಲ್ಲಿ ನೋಡ್ರಿ ಎರಡು ಇಲಾಖೆ ಇದೆ ಯುವ ಯುವ ಜನಾಂಗ ಯುವ ಸಬಲೀಕರಣದ್ದು ಒಂದು ಡಿಪಾರ್ಟ್ಮೆಂಟ್ ಇದೆ ಮಾನವ ಸಂಪನ್ಮೂಲ ಅದು ಒಂದಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೊಂದಿದೆ ಇವೆಲ್ಲವನ್ನೂ ಕೂಡ ಇವತ್ತು ಈ ಮನುಷ್ಯ ಅಂತಕ್ಕಂಥ ಅಥವಾ ಈ ಮಾನವ ಇದು ಒಂದು ದೇಶದ ಸಂಪತ್ತಿದ್ದ ಇದ್ದ ಹಾಗೆ ಇದು ಒಂದು ನ್ಯಾಚುರಲ್ ರಿಸೋರ್ಸು ಮಾನವ ಸಂಪನ್ಮೂಲ ಈ ಮಾನವ ಸಂಪನ್ಮೂಲ ಈ ದೇಶದ ಒಂದು ದೊಡ್ಡ ನಮ್ಗ ಒಂದು ಆಸ್ತಿ ಇದ್ದ ಹಾಗೆ ಮಾನವ ಸಂಪನ್ಮೂಲವನ್ನು ನಾವು ಹೇಗೆ ಶುದ್ಧೀಕರಣ ಮಾಡಿ ಇಟ್ಕೊಳ್ಬೇಕು ಕ್ರಮಬದ್ಧವಾಗಿ ಇಟ್ಕೊಳ್ಬೇಕು ಅಥವಾ ಒಂದು ನಾಗರಿಕ ಒಂದು ನಾಗರಿಕ ವ್ಯವಸ್ಥೆಯಲ್ಲಿ ಅವ್ರನ್ನೆಲ್ಲರೂ ಕೂಡ ಸಜ್ಜನರ ಥರ ಇಟ್ಕೊಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ಇಲ್ಲ ಇವರು ಅವ್ರಿಗೆ ಸಾರಾಯಿ ಬೇಕಾ ಕೊಡ್ತಾರೆ ಹಕ್ಕಿ ಬೇಕಾ ಕೊಡ್ತಾರೆ ಮನೆ ಬೇಕಾ ಕೊಡ್ತಾರೆ ಆದರೆ ಎಂಡ ಸಾರಾಯಿ ಕುಡಿಸಿ ಅವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೊಳ್ತಾರೆ ಒಬ್ಬ ವ್ಯಕ್ತಿಗೆ ಏನೂ ಮಾಡಿಕೊಡೋದು ಬೇಡ್ರಿ ನೀವು ಒಂದು ಕಡೆ ಅವನಿಗೆ ಬೀಡಿ ಕುಡಿಸೋದು ಸಿಗರೇಟ್ ಕುಡಿಸೋದು ಗಾಂಜಾ ಕುಡಿಸೋದು ಆಮೇಲೆ ತಂಬಾಕು ತಿನ್ಸೋದು ಆಮೇಲೆ ಅವ್ರಿಗೆಲ್ಲಾರ್ಗು ಎಂಡದ ಅವ್ರು ಎಲ್ಲೆಲ್ಲಿ ಕೇಳ್ತಾರೋ ಅಲ್ಲಲ್ಲೆಲ್ಲ ಪರ್ಮಿಷನ್ ಕೊಡಿಸಿ ಮಾಡಿಸಿ ಅವ್ರ ಮನೆ ಹಾಳು ಮಾಡೋದು ಆಮೇಲೆ ನಿಮ್ಗೆ ಮನೆ ಕಟ್ಕೊಡ್ತೀವಿ ಬನ್ನಿ ಅನ್ನೋದು ನಿಮ್ಗೆ ಸಾಲ ಮನ್ನಾ ಮಾಡ್ತೀವಿ ಬನ್ನಿ ಅನ್ನೋದು ಇದ್ರೀತಿ ಒಂದು ರೀತಿ ಸರ್ಕಾರನೇ ಹೋಗುತ್ತೆ ಕಡೆ ಅಬಕಾರಿ ಇಲಾಖೆ ಆದಾಯ ಹೆಚ್ಚು ಮಾಡೋದು ಸರ್ಕಾರನೇ ಮತ್ತು ಮದ್ಯಪಾನ ಸಂಯಮ ಮಂಡಳಿ ಅಂತ ಮಾಡೋದನ್ನು ಬಿಡ್ರಿ ಅಂತ ಹೇಳುತ್ತೆ ಎರಡು ಸಂಸ್ಥೆಗಳನ್ನ ನಡೆಸೋದು ಕೂಡ ಸರ್ಕಾರನೇ ಇಂತ ಅಷಾಢಭೂತಿ ತನದ ವ್ಯವಸ್ಥೆಯನ್ನ ನಾವು ಪ್ರಜಾಪ್ರಭುತ್ವದಲ್ಲಿ ಅಳವಡಿಸಿಕೊಂಡು ಎಷ್ಟರ ಮಟ್ಟಿಗೆ ಒಂದು ನಾಗರಿಕ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಚಿಂತನೆ ಮಾಡಬೇಕಾಗ್ತದೆ ಬಹುಶಃ ಇಂತ ಈ ಹೊಸ ವರ್ಷದ ನೆಪದಲ್ಲಿ ನಡೀತಕ್ಕಂಥ ಈ ಅನಾಚಾರಗಳನ್ನು ತಡೆಗಟ್ಟಲಿಕ್ಕೆ ಸರ್ಕಾರದಿಂದ ಸಾಧ್ಯ ಆಗೋದಿಲ್ಲ ಇದನ್ನು ಸಂಸ್ಕಾರದಿಂದ ಸಾಧ್ಯ ಆಗ್ತದೆ ಈ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ನಾವು ಮಠಗಳ ಮೇಲೆ ಮತ್ತು ಧಾರ್ಮಿಕ ನೇತಾರರ ಮೇಲೆ ವಹಿಸೋದಕ್ಕಿಂತ ಹೆಚ್ಚಾಗಿ ಆ ಮನೆಯ ಪೋಷಕರ ಮೇಲೆ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಲ್ಲ ಹೌದು ಈಗ ನಮ್ಮ ನಮ್ಮ ಜನ ಹೆಂಗಾಗಿದ್ದಾರೆ ಅಂತಂತಂದ್ರೆ ಇವರು ಹೋಗ್ತಾ ಇರ್ತಕ್ಕಂಥ ಸ್ಪೀಡ್ ಏನಿದೆಯಲ್ಲ ನಾವು ವಿಪರೀತ ನಾಗರಿಕರಾಗಬೇಕು ನವೀಕರಣಗೊಳ್ಳಬೇಕು ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನ ಚಾಲೆಂಜ್ ಮಾಡಿ ಹಿಂದಕ್ಕೆ ಹಾಕ್ಬೇಕು ಅನ್ನೋ ರೀತಿ ನಾನು ಸಮಯ ಪ್ರಜ್ಞೆ ಅವರ ಕಾಯಕ ನಿಷ್ಠೆ ಅದರಲ್ಲಿ ನಾವು ಪಾಶ್ಚಿಮಾತ್ರ ಅನುಕರಣೆ ಮಾಡಲ್ಲ ಅವರು ಮೋಜು ಮಸ್ತಿಗಳಲ್ಲಿ ನಾವು ನಾನೊಬ್ಬ ನಾನೊಬ್ಬ ಭಾರತೀಯ ಅನಿಸ್ಕೊಳ್ಬೇಕು ಅಂತಂದ್ರೆ ಮೊದಲು ನಮ್ಮ ಉಡುಗೆ ತೊಡುಗೆಗಳು ಭಾರತೀಯ ಸಂಸ್ಕೃತಿಗೆ ಹತ್ತಿರವಾಗಿರ್ಬೇಕು ಅದನ್ನ ಪ್ರತಿಬಿಂಬಿಸಬೇಕು ಪ್ರತಿಬಿಂಬಿಸಬೇಕು ಅವನು ನೋಡಿದ ತಕ್ಷಣ ಹೇಳ್ಬೇಕು ಓ ಈ ಡ್ರೆಸ್ ಹಾಕೊಂಡಿದ್ದಾನಲ್ಲ ಇವನು ಭಾರತೀಯ ಲೀಸ್ಟ್ ಅವನ ವೇಷಭೂಷಣಗಳು ಅವನ ಡ್ರೆಸ್ ಕೋಡು ಆ ಡ್ರೆಸ್ ಕೋಡ್ ತಕ್ಷಣ ನೋಡಿದ ತಕ್ಷಣ ಓ ಇವನು ಭಾರತೀಯ ಅಂತ ಗುರುತಿಸ್ಬೇಕು ಇವತ್ತು ಏನ್ ಆಗ್ತಾ ಇದೆ ಅಂತಂದ್ರೆ ಯಾರ್ಯಾರೋ ಪಾಶ್ಚಿಮಾತ್ಯ ಕಂಪನಿಗಳು ಎಮ್ ಎನ್ ಸಿ ಕಂಪನಿಗಳು ಸಿದ್ಧ ಹುಡುಪು ಕಂಪನಿಗಳು ಇದಾವಲ್ಲ ಆ ಸಿದ್ಧ ಉಡುಪು ಕಂಪನಿಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಹೇಗೆ ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶದಲ್ಲಿ ಬಂದು ವ್ಯಾಪಾರ ಮಾಡ್ಲಿಕ್ಕೆ ಶುರುವಾಗಿ ಇಡೀ ನಮ್ಮ ದೇಶವನ್ನ ಆವರಿಸ್ಕೊಳ್ತೋ ನಮ್ಮ ದೇಶವನ್ನ ಆಡಳಿತವನ್ನೇ ತಗೊಳ್ತೋ ಹಾಗೆ ಇವತ್ತೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಯ ರೀತಿಯಲ್ಲಿ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಸಿದ್ಧ ಉಡುಪು ಕಂಪನಿಗಳು ನಮ್ ದೇಶಕ್ಕೆ ಪ್ರವೇಶ ಮಾಡಿಸಿಬಿಟ್ಟು ಇಷ್ಟ ದಿನ ನಮ್ಗೆ ಚಡ್ಡಿ ಹಾಕಳದ್ ಗೊತ್ತಿರಲಿಲ್ಲ ಬಟ್ಟೆ ಹಾಕಳದ್ ಗೊತ್ತಿರಲಿಲ್ಲ ಈಗ ಬೊಂಬೆಗಳನ್ನ ಅವ್ರ ಶೋರೂಮ್ ಗಳ ಮುಂದೆ ಬೊಂಬೆಗಳ್ನ ನಿಲ್ಲಿಸಿ ಆ ಡ್ರೆಸ್ಗಳನ್ನ ಹಾಕಿ 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 ಯುವ ಪೀಳಿಗೆ ಮನಸ್ಸನ್ನ ಸೆಳೀತಾ ಇದಾರೆ ಈ ಯುವ ಪೀಳಿಗೆ ಅಭಿರುಚಿ ಹೆಂಗಾಗಿದೆ ಎಷ್ಟು ಕೀಳು ಅಭಿರುಚಿ ಆಗಿದೆ ಅಂತಂದ್ರೆ ಆ ಗೊಂಬೆಗಳಿಗೆ ಹರಿದೋಗಿರೋ ಪ್ಯಾಂಟ್ ಹಾಕಿದ್ರೆ ಇವರು ಹರಿದೋಗಿರೋ ಪ್ಯಾಂಟ್ ಹಾಕೊಳ್ತಾರೆ ಅವರು ನಿಕ್ಕರ ಹಾಕಿದ್ರೆ ಇವರು ನಿಕ್ಕರ್ ಹಾಕೊಂಡು ಓಡಾಡ್ತಾರೆ ಅವ್ರ ಹರ್ಧ ಮೈ ತೋರಿಸಿರೋ ಬೊಂಬೆಗಳಿಗೆ ಬಟ್ಟೆ ಹಾಕಿದ್ರೆ ಇದನ್ನು ಹಂಗೆ ಓಡಾಡ್ರೆ ಎಲ್ಲೆಲ್ಲೋ ಹರ್ಕೊಂಡು ಮುರ್ಕೊಂಡು ಹಾಕಿರ್ತಕ್ಕಂಥ ಚಿಂದಿ ಬಟ್ಟೆ ಆ ಆ ಬೊಂಬೆಗ ತೊಡಸಿದ್ರೆ ಅದನ್ನ ನೋಡ್ಬಿಟ್ಟು ಇವು ಅನುಕರಣೆ ಮಾಡ್ತೀವಿ ಎಷ್ಟು ನಮ್ಮ ನಮ್ಮ ಯುವ ಪೀಳಿಗೆ ಅಭಿರುಚಿ ಎಷ್ಟು ಕೀಳು ಮಟ್ಟಕ್ಕೆ ಹೋಗ್ತಾ ಐತೆ ಅಂತಂದ್ರೆ ಒಬ್ಬ ಕಂಪನಿಯವನು ಆಚೆಯಿಂದ ಬಂದಿರತಕ್ಕಂಥ ಕಂಪನಿಯವನು ನೇರವಾಗಿ ನಮ್ಮ ಸಂಸ್ಕೃತಿಯನ್ನು ಕೊಲ್ತಾ ಇದ್ದಾನೆ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ನಮ್ಮ ದೇಶವನ್ನು ನೋಡಿ ಒಂದು ದೇಶದ ಸಂಸ್ಕೃತಿ ಕೊಲ್ಲಲ್ಪಟ್ಟರೆ ಅದು ದೇಶನೇ ಕೊಂದಂಗೆ ಹೌದು ದೇಶನೇ ನಾಶ ಮಾಡ್ದಂಗೆ ಮೊದಲು ಆ ದೇಶದ ಒಂದು ಸಂಸ್ಕೃತಿ ಸಂಸ್ಕಾರಗಳು ಉಳಿಬೇಕು ಅವು ನಮಗೆ ಮೌಲ್ಯಗಳು ಅವು ನಮ್ಮ ದೇಶದ ಪ್ರತೀಕಗಳು ಅವನ್ನು ಹಾಳು ಮಾಡಿ ನಾವೇನು ಅಭಿವೃದ್ಧಿ ಮಾಡ್ತೀವಿ ಅಂತಂತಂದರೆ ಅದು ಅಭಿವೃದ್ಧಿ ಅಲ್ಲ ನಾವು ಎಷ್ಟೇ ಐ ಟಿ ಬಿ ಟಿ ಇನ್ನೊಂದು 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 ಯುಗದಲ್ಲಿ ನಾವು ಏನೇ ಮುಂದುವರೆದಿದ್ರು ಸಹ ನಮ್ಮ ಕೋಡ್ ಏನಿದೆ ನಮ್ಮ ಭಾರತೀಯ ಚಿಹ್ನೆಗಳೇನಿದ್ದಾವೆ ನಮ್ಮ ಡ್ರೆಸ್ ಏನಿದ್ದಾವೆ ನಮ್ಮ ಆಚಾರ ವಿಚಾರಗಳೇನಿದ್ದಾವೆ ಅದು ಏನಾದರೂ ಪಾಶ್ಚಿಮಾತ್ಯಕರಣಗೊಂಡ್ರೆ ಪಾಶ್ಚಾತ್ಯಕರಣಗೊಂಡರೆ ನಾವೆಲ್ಲರನ್ನೂ ಕೂಡ ಇದ್ರೂನು ಕೂಡ ಇಲ್ಲದಂಗ ಲೆಕ್ಕಕ್ಕೆ ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ ಮಾಡರ್ನೈಸ್ ಆಗಬೇಕು ಅಂತ ಅನ್ಕೊಂಡು ವೆಸ್ಟರ್ನೈಸ್ ಆಗ್ತಾ ಇದ್ದೀವಿ ಹೌದು ಮಾಡರ್ನೈಸ್ ಮಾಡರ್ನೈಸೇಷನ್ ಹಳೆ ಶಿಲಾ ಯುಗದಲ್ಲಿ ಹಳೆ ಶಿಲಾ ಯುಗದಲ್ಲಿ ಜನಗಳಿಗೆ ಬಟ್ಟೆ ಹಾಕೊಂಡಿರೋದು ಬಟ್ಟೆ ಹಾಕೊಳೋದು ಗೊತ್ತಿರಲಿಲ್ಲ ಅಲ್ಲೋರಾ ಆಮೇಲೆ ಕಾಲಾನಂತರ ಹಂತ ಹಂತವಾಗಿ ಅವರು ಬಟ್ಟೆ ಹಾಕೊಳಕಂತ ಒಂದು ಒಂದು ವ್ಯವಸ್ಥೆ ಬಂತು ಇವತ್ತು ದೇವರು ಎರಡೊತ್ತು ಊಟ ಬಟ್ಟೆ ಬರೆ ಕೊಟ್ಟು ಶ್ರೀಮಂತಿಗೆ ಕೊಟ್ಟಿದ್ರು ಕೂಡ ಈ ಶ್ರೀಮಂತಿಗೆ ಇರ್ತಕ್ಕಂತ ಮಕ್ಕಳೇನೇನೆ ಸರಿಯಾಗಿ ಬಟ್ಟೆ ಹಾಕೋದಿಲ್ಲ ಇವ್ರನ್ನ ನೋಡಿ ಅರ್ಧ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಹಳ್ಳಿ ಮಕ್ಕಳೆಲ್ಲ ಹಾಳಾಗ್ತಾ ಇದೆ ಇದೊಂದ್ ರೀತಿ ಮನೋ ದೌರ್ಬಲ್ಯಗಳು ಹೆಚ್ಚಾಗಿ ಇದು ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಇದು ನಮ್ಮಲ್ಲಿ ಧರ್ಮಗುರುಗಳ ಪಾತ್ರ ಪಾತ್ರ ಇದೆ ಜೀರೋ ಆಗಿದೆ ಧರ್ಮಗುರುಗಳು ಈ ದೇಶಕ್ಕೊಂದು ಧರ್ಮ ಇದೆ ಈ ದೇಶದ ಸಂಸ್ಕೃತಿಗಳು ಸಂಸ್ಕಾರಗಳು ಹಿಂಗೆ ಇದಾವೆ ಅವನ್ನ ನಾವು ಮುನ್ನಡೆಸ್ಬೇಕು ಒಬ್ಬ ರಾಜಕಾರಣಿ ಏನ್ ಮಾಡ್ತಾನೆ ಓಟಿನ ಆಸೆಗೆ ಏನೇನೋ ಅವ್ರು ಕೇಳಿದ್ದೆಲ್ಲ ಕೊಡ್ಬೋದು ಸಾಲ ಮನ್ನಾ ಮಾಡಬಹುದು ಅಥವಾ ಕೇಳಿದ ಕಡೆ ಒಂದು ಸಾರ ಈ ಲೈಸೆನ್ಸ್ ಕೊಡಿಸಬಹುದು ಇನ್ನೊಂದು ದಿನದ ಬೇಕಾದ್ರೆ ಸಬ್ಸಿಡಿ ರೇಟಲ್ಲೂ ಕೂಡ ಸಾರ ಏನ್ ಬೇಕಾದ್ರೂ ಕೊಡ್ಲಿಕ್ಕೆ ರೆಡಿ ಬಿಡಿ ರೈತರಿಗೆ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಅನ್ನೋದು ಒಂದು ಅವರ ಸಂಕಷ್ಟದ ಸಂದರ್ಭದಲ್ಲಿ ಒಳ್ಳೇದು ಆದ್ರೆ ರೈತರೇ ಸರ್ಕಾರಕ್ಕೆ ಸಾಲ ಕೊಡುವ ರೀತಿಯಲ್ಲಿ ಅವರನ್ನ ಆರ್ಥಿಕವಾಗಿ ಸಬಲ ಖಂಡಿತ ಯೋಜನೆಗಳೇ ಇಲ್ಲ ಮೇಲೆ ಅವನು ನಿಲ್ಲಕ್ಕೆ ಸಂಪೂರ್ಣವಾಗಿ ಇಪ್ಪತ್ನಾಲ್ಕ ಗಂಟೆ ನೀವು ಅವನಿಗೆ ಕರೆಂಟ್ ಕೊಡಿ ಸಾಕು ಸಾಕು ಇನ್ನು ಏನು ಅವನಿಗೆ ಕೊಡಬೇಡ್ರಿ ನೀವು ಭಿಕ್ಷೆ ಕೊಡೋದು ಬೇಡ ಹೌದು ರೈತರ ಏನು ಭಿಕ್ಷಕ ಅಲ್ಲ ಅವನು ದೇಶ ಸಾಕು ನೀವು ಏನು ಭಿಕ್ಷೆ ಕೊಡಬೇಡ್ರಿ ಅವನಿಗೆ ಅವನಿಗೆ ಅವರ್ಸ್ ಕರೆಂಟ್ ಕೊಡಿ ಸರ್ಕಾರಕ್ಕೆ ಸಾಲ ಸರ್ಕಾರಕ್ಕೆ ಸಾಲ ಕೊಡುವಂತ ಶಕ್ತಿ ಈ ದೇಶದಲ್ಲಿ ಯಾರಿಗಾದ್ರೂ ಇದ್ರೆ ಅದು ರೈತನಿಗೆ ಮಾತ್ರ ಆದರೆ ಸರ್ಕಾರವನ್ನೇ ಸಾಕಬಹುದಾದಂತ ರೈತನನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸ್ತಕ್ಕಂತ ವ್ಯವಸ್ಥೆ ಮಾಡಿರೋದು ನಮ್ಮ ದೇಶದ ಅತಿ ಹದಗೆಟ್ಟ ಆರ್ಥಿಕ ನೀತಿಗಳು ಆದ್ರಿಂದ ನಾವು ಇವತ್ತು ನಾವು ಹೊಸ ರೀತಿಯಲ್ಲಿ ಚಿಂತನೆ ಮಾಡಬೇಕಾಗಿದೆ ಯಾವ ಸರ್ಕಾರದ ಧೋರಣೆಗಳು ಯುವಜನಾಂಗವನ್ನ ತಪ್ಪಿಸದ ರೀತಿಯೊಳಗ ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕಾಗಿದೆ ಈ ಒಳಗ ನಾವು ಸರ್ಕಾರವೇ ಎಲ್ಲವನ್ನು ಮಾಡಲಿಕ್ಕಾಗದಲ್ಲ ಈ ನಿಟ್ಟಿನೊಳಗ ಜನರ ಒಂದು ದೇಶ ನಡೆಸೋದಿಕ್ಕೆ ಒಂದು ದೇಶ ನಡೆಸೋದಿಕ್ಕೆ ಮೂರು ಜನ ಇರ್ತಾರೆ ಹೌದು ಒಂದು ಸರ್ಕಾರ ಹೌದು ಇನ್ನೊಂದು ಧರ್ಮ ಧರ್ಮ ಇನ್ನೊಂದು ಮಿಲಿಟರಿ ಹ್ಮ್ ಮಿಲಿಟರಿ ಈ ಮೂರು ಒಟ್ಟಿಗಿರ್ತವೆ ಇದ್ರೊಳಗೆ ಯಾವ್ದು ಒಂದು ಫೇಲ್ಯೂರ್ ಆದ್ರೂ ಕೂಡ ಆ ಧರ್ಮ ಒಂದು ಸುಭಿಕ್ಷ ಧರ್ಮ ಆಗುದಿಲ್ಲ ಒಂದ್ ವೇಳೆ ನಮ್ಮ ಸರ್ಕಾರ ಫೇಲ್ಯೂರ್ ಆಗಿ ಧರ್ಮ ಗುರುಗಳು ಫೇಲ್ಯೂರ್ ಆದಾಗ ಏನಾಗುತ್ತೆ ಮಿಲಿಟರಿ ಕೈಗೆ ತಗೊಳತ್ತೆ ಈ ದೇಶವನ್ನ ಕೈ ಕೈಗೆ ತಗೊಂಡ್ಬಿಡುತ್ತದೆ ಇಮಿಡಿಯೇಟ್ ಆಗಿ ಕೈಗೆ ತಗೊಂಡ್ಬಿಡ್ತದೆ ಇಲ್ಲಿ ಮಿಲಿಟ್ರಿನೂ ಝೀರೋ ನಮ್ಮಲ್ಲಿ ಹೌದು ಅಂದ್ರೆ ರಕ್ಷಣಾ ಇಲಾಖೆ ಇದೆಯಲ್ಲ ಅದು ಒಂದ್ ರೀತಿ ಝೀರೋ ಲೆವೆಲ್ ಅಲ್ಲೇ ಇದೆ ಯಾರೋ ಒಬ್ಬ ರಾಜಕಾರಣಿಗಳ ಕೈಗೊಂಬೆಗಳ ತರ ಹಾಡಿಕೊಂಡು ಅದು ಝೀರೋ ಲೆವೆಲ್ ಅಲ್ಲೇ ಇದೆ ಹ್ಮ್ ಈ ಕಡೆ ಧರ್ಮ ಗುರುಗಳ ಇದೆಯಲ್ಲ ಧರ್ಮದ ಹಿಡಿತ ಅಲ್ಲ ಅದು ಕೂಡ ಝೀರೋ ಇದೆ ಹೌದು ಇಲ್ಲಿ ಆಟ ಇರೋದು ಏನಪ್ಪಾ ಅಂತಂದ್ರೆ ಐದು ಐದು ವರ್ಷ ಗೆಲ್ತಾರಲ್ಲ ಇವ್ರದೇ ಆಟ ಆಗೋಗಿದೆ ಇವರಿಗೆ ಯಾವ ಸಂಸ್ಕೃತಿ ಸಂಸ್ಕಾರಗಳು ದೇಶದ ಹಿನ್ನೆಲೆಗಳಾಗ್ಲಿ ಚರಿತ್ರೆ ಆಗಲಿ ನಮ್ಮ ಈ ಈ ದೇಶದ ಪರಂಪರೆ ಆಗಲಿ ನಮ್ಮ ದೇಶದ ವೈಭವ ಆಗಲಿ ಇವ್ರಿಗೇನು ಗೊತ್ತಿಲ್ಲ ಇವ್ರಿಗೆ ಏನಪ್ಪ ಅಂತಂದ್ರೆ ಎಲೆಕ್ಷನ್ ಬಂದಾಗ ಒಂದಷ್ಟು ನೋಟ್ಗಳು ಬಿಸಾಕೋ ವೋಟ್ಗಳು ತಗೋ ಒಂದು ಎಲೆಕ್ಷನ್ ಅಲ್ಲಿ ಪೂರ್ತಿ ಖರ್ಚು ಮಾಡೋ ಐದು ವರ್ಷ ಎಲ್ಲ ಪಡ್ಕೊ ಇಷ್ಟು ಸೀಮಿತ ಆಗಿದೆ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಪ್ರಜಾಪ್ರಭುತ್ವದ ವ್ಯಾಖ್ಯಾನ ಬೈ ದ ಪೀಪಲ್ ಫಾರ್ ದ ಪೀಪಲ್

ಯಾವುದ್ಯಾವುದೋ ಒಂದು ಇದು ಅವರ ಪೂರ್ವಿಕರ ಸಂಪಾದನೆ ಮಾಡಿರ್ತಕ್ಕಂಥ ಇರ್ತವೆ ಅಥವಾ ಇವರು ಯಾವುದೋ ಒಂದು ವಾಮ ಮಾರ್ಗದಲ್ಲಿ ಸಂಪಾದನೆ ಆಸ್ತಿಗಳು ಇರ್ತವೆ ಆ ಇರ್ತದೆ ತತ್ತರೆ ಸುರಿತಾರೆ ಆದರೆ ಈ ದೇಶದ ಒಂದು ಘನತೆ ಈ ದೇಶದ ಒಂದು ಗೌರವ ಇದು ಎಲ್ಲವನ್ನು ಬಾಲಗೌಡರು ಚುನಾವಣೆಗೆ ನಿಂತಾಗ ಮತ ಕೇಳುವಾಗ ನನಗೊಂದು ರೂಪಾಯಿ ಕೊಡಿ ನನಗೊಂದು ಓಟ್ ಕೊಡಿ ಅಂತ ಕೇಳ್ತಿದ್ರು ಇವತ್ತು ಎಂ ಪಿ ಎಲೆಕ್ಷನ್ ಆ ವ್ಯಕ್ತಿ ನಿಲ್ತಾನ ಅಂತಂದ್ರೆ ಮೊದಲು ಅವನು ಬೆಂಗಳೂರಿನಲ್ಲಿ ಬಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿರ್ಬೇಕು ಒಂದು ಎರಡು ಸಾವಿರ ಕೋಟಿ ರೂಪಾಯಿ ದುಡ್ಡು ಮಾಡಿರ್ಬೇಕು ಅವ್ರ ಊರಾಗ ಅವ್ರ ಅಪ್ಪ ರಾಜಕಾರಣಿ ಇರಬೇಕು ಅಲ್ಲಿ ಹೋಗಿ ಅವನ ಹೆಸರು ಇಟ್ಕೊಂಡು ಇವನು ದುಡ್ಡು ಚೆಲ್ಲಿ ಮತಗಳನ್ನ ಖರೀದಿ ಮಾಡಿ ಅವನ ಆಯ್ಕೆ ಆಗಿರ್ಬೇಕು ಅಂತಕ್ಕಂಥ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿಯಲ್ಲಿ ಯಾವ ಕ್ವಾಲಿಟಿನೂ ಇರೋದಿಲ್ಲ ತಂದೆ ಹೆಸರು ಆದರೆ ಆತ ಚುನಾವಣೆಗೆ ಸುರಿಯತಕ್ಕಂಥದ್ದು ಕೇವಲ ರಿಯಲ್ ಎಸ್ಟೇಟ್ನಲ್ಲಿ ದುಡಿದಿರ್ತಕ್ಕಂಥ ದುಡ್ಡು ಇಂಥ ವ್ಯಕ್ತಿಗಳನ್ನ ಸ್ವತ್ತುಗಳು ಒಳ್ಳೆ ಬೆಲೆ ಬೆಲೆ ಆಗಿರ್ತಕ್ಕಂಥದ್ದು ಇಂಥವರನ್ನ ನಾವು ಪ್ರ ನಮ್ಮ ಪ್ರಭುಗಳನ್ನಾಗಿ ರೂಪಿಸಿಕೊಂಡಾಗ ಎಂಥ ಒಂದು ಇಂಥ ಒಂದು ಸುಸಂಸ್ಕೃತ ಸಮಾಜವನ್ನ ಕಟ್ಟಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಆರೋಗ್ಯಕರವಾದ ಸಮಾಜ ಬೇಕು ಹೌದು ಬಸವಣ್ಣನವರು ಏನು ಹೇಳ್ತಾರೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡೂ ಇರಬೇಕು ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಮೊದಲು ಅವನು ಅಂತರಂಗ ಶುದ್ಧಿ ಅಂತಂದ್ರೆ ಒಳ್ಳೆ ಕ್ವಾಲಿಟೀಸ್ ಇರಬೇಕು ಹೌದು ಒಬ್ಬ ಮನುಷ್ಯನಿಗೆ ಒಳ್ಳೆ ಕ್ವಾಲಿಟೀಸ್ ಇರಬೇಕು ಅವನು ಧರ್ಮದ ಆಧಾರದ ಮೇಲೆ ಸಂಸ್ಕಾರಗಳ ಆಧಾರದ ಮೇಲೆ ಅವನನ್ನ ವ್ಯಕ್ತಿಗತವಾಗಿ ಅವನನ್ನ ಬೆಳೆಸಬೇಕು ಒಂದು ದೇಶ ನಂತರ ಮಾತ್ರ ಒಳ್ಳೆ ಸಮಾಜ ನೋಡ್ಲಿಕ್ಕೆ ಆಗೋದು ಸಮಾಜ ಏಕಾಏಕಿ ಒಂದು ಒಳ್ಳೆ ಸಮಾಜ ಕಟ್ಲಿಕ್ಕೆ ಆಗಲ್ಲ ಯಾಕೆ ಅಂತಂದ್ರೆ ಸಮಾಜದ ಒಂದೊಂದು ಭಾಗ ಯಾರಪ್ಪ ಅಂದ್ರೆ ಮನುಷ್ಯ ಹೌದು ಈ ಒಬ್ಬ ಮನಿ ಒಬ್ಬೊಬ್ಬ ಮನುಷ್ಯ ಒಬ್ಬೊಬ್ಬ ಇಂಡಿವಿಜುವಲ್ ಒಬ್ಬ ಮನುಷ್ಯನೂ ಕೂಡ ನಾವು ಸಂಸ್ಕಾರದ ಆಧಾರ ಮೇಲೆ ಧಾರ್ಮಿಕ ಆಧಾರದ ಮೇಲೆ ಬೆಳೆಸಿದ್ರೆ ಮಾತ್ರನೇ ಒಂದು ಒಳ್ಳೆ ಆರೋಗ್ಯಕರವಾದಂತ ಸಮಾಜ ನೋಡ್ಲಿಕ್ಕೆ ಆಗುದು ಇಲ್ಲಿ ನೀನ್ ಏನಾರ ತಿಂದ್ಕೊ ಏನಾದ್ರೂ ಕುಡ್ಕೋ ಬಟ್ಟೆ ಬಿಚ್ಚಾಕೊಂಡು ರೋಡ್ ಅಲ್ಲಿ ಅವರು ಯಾರು ಆ ಹೆಣ್ಮಕ್ಳು ಯಾರೋ ಈ ಗಂಡು ಮಕ್ಕಳು ಯಾರೋ ಇವರೆಲ್ಲ ಎಲ್ಲೆಲ್ಲಿಂದ ಬಂದಿರೋರು ಇವ್ರೇನ್ ನಮ್ಮ ರಾಜ್ಯದವರ ಅಲ್ಲ ಇವ್ರ ಊಟಕ್ಕೋಸ್ಕರ ಬಂದಿರೋದು ಹೊಟ್ಟೆ ಪಾಡೋಸ್ಕರ ಬಂದಿರೋದು ವಿದ್ಯೆ ಕಲಿಯಕ್ಕೆ ಬಂದಿರೋದು ಇವತ್ತು ಆ ಇವರ ತಂದೆ ತಾಯಿ ಮರ್ತ್ ಬಿಟ್ಟು ಇವತ್ತು ಇವರ ತಂದೆ ತಾಯಿಗಳು ಅವ್ರ ಅಣ್ಣ ತಮ್ಮಂದಿರು ಯಾರೋ ತುಂಬಾ ದೂರದಿಂದ ಇದಾರಲ್ಲ ಕೇಳೋರು ಹೇಳೋರು ಇಲ್ವಲ್ಲ ಸರ್ಕಾರ ರಕ್ಷಣೆ ಕೊಡ್ತದೆ ಸರ್ಕಾರ ಎಲ್ಲ ಕೂಡ ವ್ಯವಸ್ಥೆ ಮಾಡ್ತದೆ ನುಗ್ರಿ ಅಂತಾರೆ ಈಗ ಸರ್ಕಾರನೇ ಆಹ್ವಾನ ಕೊಟ್ಟಂಗೆ ಏನ್ ಮಾಡ್ತಾರೆ ಒಂದು ವಾರ ಪೊಲೀಸ್ ಸ್ಟೇಟ್ಮೆಂಟ್ ಬರ್ತದೆ ಗೃಹ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಾವೆಲ್ಲಾ ಭದ್ರತೆಯನ್ನು ಮಾಡಿದ್ದೀವಿ ಬನ್ನಿ ಮಾಡಿದೀವಿ ಮಾಡ್ರಿ ಹನ್ನೊಂದು ಸಾವಿರ ಪೊಲೀಸರನ್ನ ನಾವು ಅಲ್ಲಿ ನಿಯೋಜಿಸಿದಿವಿ ಏನಾರ ಹೆಚ್ಚು ಕಡಿಮೆ ಆದ್ರೆ ಸಿ ಸಿ ಟಿವಿಗಳು ಹಾಕಿದ್ದೀವಿ ಬನ್ರಿ ಎಲ್ಲಾ ಪ್ರೊಟೆಕ್ಷನ್ ಇದೆ ಬನ್ರಿ ಬನ್ರಿ ಅಂತ ಇವರೇ ಹಸಿಮಣೆ ಹಾಕಿ ಕರ್ದಂಗೆ ಈ ಸರ್ಕಾರಕ್ಕೆ ಏನಾರ ಬುದ್ಧಿ ಇದೆಯಾ ಇವತ್ತು ಕೆಲವು ನಮ್ಮ ರಾಷ್ಟ್ರೀಯ ಮಟ್ಟದ ಕೆಲವು ಸಂಘ ಸಂಸ್ಥೆಗಳಿದಾವೆ ನಾನು ಹೆಸರು ಹೇಳಕ್ ಹೋಗೋದಿಲ್ಲ ಅವ್ರಿಂತ ಗೊತ್ತಾಗಲ್ವಾ ಅವ್ರಿಗೆ ಬೇರೆ ಯಾವ ಯಾವ್ದಕ್ಕೂ ಮೂಗ್ ತೂರಿಸ್ತಾರೆ ಹೋಗಿ ಯಾವ ಯಾವ್ಯಾವದಕ್ಕೂ ಅರ್ಥ ಇಲ್ದಕ್ಕೆಲ್ಲ ಹೋಗಿ ಮೂಗ್ ತೂರಿಸ್ತಾರೆ ಇವತ್ತು ರಾಷ್ಟ್ರೀಯ ಮಟ್ಟದ ಕೆಲವು ಸಂಘ ಸಂಸ್ಥೆಗಳಿಗೆ ಇವೆಲ್ಲ ಅರ್ಥ ಆಗೋದಿಲ್ವಾ ಯಾಕೆ ಪ್ರಶ್ನೆ ಮಾಡೋದಿಲ್ಲ ನನಗೆ ದೇಶ ಎಷ್ಟು ಮುಖ್ಯನೋ ದೇಶದ ಅಭಿವೃದ್ಧಿ ಎಷ್ಟು ಮುಖ್ಯನೋ ನಮ್ಮ ದೇಶದ ಗೌರವನೂ ಅಷ್ಟೇ ಮುಖ್ಯ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರಗಳು ಅಷ್ಟೇ ಮುಖ್ಯ ಅವನು ಉಳಿಸ್ರಿ ಅವನು ಉಳಿಸ್ಬಿಟ್ರಿ ಅದು ಅದು ಮೊದಲು ಅದು ಮೊದಲು ಉಳಿದ್ರೆ ನಮ್ಮ ದೇಶ ಉಳಿತದೆ ಒಂದು ಹೃದಯ ಇದ್ದ ಹಾಗೆ ಆ ಧರ್ಮ ಸಂಸ್ಕಾರಗಳು ಆ ದೇಶದ ಹೃದಯ ಇದ್ದಂಗೆ ಆ ಹೃದಯನೇ ಕೊಂದು ನಾವು ದೇಶ ಕಟ್ತೀವಿ ಅಂದ್ರೆ ಯಾವ ಯಾವ ಪುರುಷ ಅರ್ಥ ಇದಲ್ಲ ಇದು ನಮಗೆ ತುಂಬಾ ನಮ್ಮ ಬಸವ ಟಿವಿಗೆ ಇದು ನಮಗೆ ತುಂಬಾ ನೋವಾಗಿರುವಂಥದ್ದು ಇವತ್ತು ಈ ಹೊಸ ವರ್ಷಾಚರಣೆಯನ್ನೇನು ಆಚರಣೆ ಮಾಡ್ತಾ ಇದ್ದೀವಿ ಇದನ್ನ ಈ ಶಾಲಿ ವಾಹನ ಶೆಖೆ ಅಂತಕ್ಕಂಥದ್ದನ್ನ ಹಿಂದೂ ಪಂಚಾಂಗದಲ್ಲಿ ಶಾಲಿ ವಾಹನ ಶೆಕೆಯನ್ನ ಒಂದು ಹೊಸ ವರ್ಷ ಅದೊಂದು ಶಾಲಿ ವಾಹನ ಶೆಕೆಯನ್ನ ಒಂದು ಪರಿಗಣಿಸ್ತಾರೆ ಎರಡನೇದಾಗಿ ನಮ್ಮ ಮುಸ್ಲಿಂ ಧರ್ಮದಲ್ಲಿ ಅಂದ್ರೆ ಆ ಧರ್ಮದ ಸಂಸ್ಥಾಪಕರು ಆಗಿರ್ತಕ್ಕಂತ ಮೊಹಮ್ಮದ್ ಪೈಗಂಬರ್ ಪೈಗಂಬರ್ ಅವರ ಒಂದು ಜನ್ಮ ದಿನದ ಹಿನ್ನೆಲೆಯೊಳಗ ಅವರು ಹಿಜ್ರಿ ಶೆಕೆ ಅನ್ನೋದನ್ನ ಹೊಸ ವರ್ಷ ಅಂತ ಭಾವಿಸುತ್ತಾರೆ ಮುಂದು ಇನ್ನು ಬಸವ ತತ್ವನಿಷ್ಠರು ಬಸವ ಫಿಲಾಸಫಿಯನ್ನು ಫಾಲೋ ಮಾಡ್ತಕ್ಕಂಥ ಜನ ಬಸವಣ್ಣನವರನ್ನ ಬಜವಣ್ಣನವರನ್ನ ಅವರು ಬಸವ ಜಯಂತಿಯಿಂದ ಪ್ರಾರಂಭವಾಗ್ತಕ್ಕಂಥದ್ದು ಬಸವ ಶಕೆ ಅನ್ನೋ ಆಚರಿಸ್ತಾರೆ ಅದೇ ರೀತಿಯಾಗಿ ಕ್ರೈಸ್ತ ಧರ್ಮೀಯರು ಪ್ರಾರಂಭಿಸಿರ್ತಕ್ಕಂಥ ಈ ಹೊಸ ವರ್ಷ ಅಂದ್ರೆ ಯೇಸು ಕ್ರಿಸ್ತನ ಆಧಾರದ ಮೇಲೆ ಈ ಹೊಸ ವರ್ಷ ಆದರೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶದ ಜನ ಎಲ್ಲರೂ ಕೂಡ ಇದನ್ನು ಹೊಸ ವರ್ಷ ಅಂತ ಒಪ್ಕೊಂಡಿರೋದ್ರಿಂದ ಇದು ಜ ಕೇವಲ ಕ್ರೈಸ್ತ ಧರ್ಮ ಅನ್ನುವಂತಹ ಪರಿಧಿಯನ್ನ ಆ ಉಲ್ಲಂಘನೆ ಮಾಡಿ ಸೀಮೋಲ್ಲಂಘನೆ ಮಾಡಿ ಇದು ಜಾಗತಿಕವಾಗಿ ಹೊಸ ವರ್ಷ ಅಂತ ಹೌದು ನಾವು ಖುಷಿ ಬೀಳುವಂತದ್ದನ್ನ ವಿಶ್ವದ ಎಲ್ಲರೂ ಕೂಡ ಒಂದೇ ಕ್ಯಾಲೆಂಡರ್ ಅನ್ನ ಹೌದು ಒಂದೇ ಡೇಟ್ ಅನ್ನ ನಾವು ಏನು ಧಾರ್ಮಿಕ ತಮ್ಮ ವೈಯಕ್ತಿಕ ಇಡೀ ವಿಶ್ವ ಒಂದು ವಿಶ್ವ ಕುಟುಂಬ ವ್ಯಾವಹಾರಿಕ ಒಂದು ವಿಶ್ವ ಕುಟುಂಬ ಅನ್ನುವ ರೀತಿಯಲ್ಲಿ ಒಂದು ಒಂದು ಕ್ಯಾಲೆಂಡರ್ ಅಡಿನಲ್ಲಿ ನಾವೆಲ್ಲ ವಿಶ್ವ ಕುಟುಂಬಿಗಳು ವಿಶ್ವವೆಲ್ಲವೂ ಒಂದೇ ಕುಟುಂಬ ಎಲ್ಲ ದೇವರ ಮಕ್ಕಳು ನಾವು ಅಂತಕ್ಕಂಥದ್ದು ಒಂದರಲ್ಲಾದ್ರೂ ಕೂಡ ನಾವು ಸಾಬೀತು ಸಾಧಿಸಿದೇವೆ ಹೌದು 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 ಅದು ಬಿಟ್ರೆ ಇನ್ನ ನಾವು ಇನ್ನ ಬದಲಾವಣೆಗಳು ಏನಿಲ್ಲ ಏನು ಆಗುತ್ತಾ ನಮ್ಮ ನಮ್ಮ ಹಿಂದೂ ಈ ಒಂದು ಪರಂಪರೆಯಲ್ಲಿ ಹಿಂದೂ ಪರಂಪರೆಯಲ್ಲಿ ಇತ್ತೀಚಿಗೆ ಆಗ್ತಾ ಇರತಕ್ಕಂಥ ಈ ವಿಪರೀತ ಈ ಸ್ವೇಚ್ಛಾಚಾರದ ಒಂದು ನಡೆ ಏನಿದಾವಲ್ಲ ಇದಂತೂ ನಮ್ಮ ಕೈನಲ್ಲಿ ನೋಡಿ ಸಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಧರ್ಮ ನಮ್ಗೆ ಉಳಿಬೇಕು ನಾವೆಲ್ಲಾ ಧರ್ಮ ಉಳ್ಕೊಂಡ್ರೆ ಸಾಕು ನಮ್ಗೆ ನಮ್ಮ ಸಂಸ್ಕಾರಗಳು ಉಳ್ಕೊಂಡ್ರೆ ಸಾಕು ನಮ್ಮ ನಡೆನುಡಿ ಸಿದ್ಧಾಂತಗಳು ಉಳ್ಕೋಬೇಕು ನಮ್ಮ ಡ್ರೆಸ್ ಕೋಡ್ಗಳು ಉಳ್ಕೋಬೇಕು ನಮ್ಮ ಹಿಂದೂ ಸಮಾಜದ ಡ್ರೆಸ್ ಕೋಡ್ಗಳು ಉಳ್ಕೋಬೇಕು ಇವತ್ತು ಹೆಣ್ಣಾಗ್ಲಿ ಗಂಡಾಗ್ಲಿ ಅವನು ನೋಡಿದ ತಕ್ಷಣ ಇವರು ಭಾರತೀಯರು ಭಾರತೀಯರು ಅಂತ ಗುರುತಿಸಬೇಕು ಅವಾಗ ತಾನೇ ಭಾರತೀಯತೆ ಉಳ್ಕೊಳೋದು ನಮ್ಮ ದೇಶದ ಒಂದು ಐಡೆಂಟಿಟಿ ನಮ್ಮ ದೇಶದ ಒಂದು ಐಡೆಂಟಿಟಿ ಉಳ್ಕೊಳ್ಳೋದು ಈ ಸಂದರ್ಭದಲ್ಲಿ ನನಗೊಂದು ಪ್ರಸಂಗ ನೆನಪಾಗ್ತದೆ ಒಮ್ಮೆ ನಮ್ಮ ಪೂಜ್ಯ ಸ್ವಾಮೀಜಿಯವರು ಲಿಂಗಾನಂದ ಸ್ವಾಮೀಜಿಯವರು ವಿದೇಶಕ್ಕೆ ವಿಮಾನದಲ್ಲಿ ಹೋಗ್ತಾ ಇದ್ರು ಒಬ್ಬ ಸಿಖ್ ವ್ಯಕ್ತಿ ಅವರ ಪಕ್ಕದಲ್ಲಿ ಕುತ್ಕೊಂಡಿದ್ದ ಅವರು ಸಹಜವಾಗಿ ಆತನ ಕೇಳಿದರು ನೀವು ಈ ಕೃಪನನ್ನು ಮತ್ತು ನೀವು ಪೇಟಾವನ್ನು ನೀವು ಧರಿಸತಕ್ಕಂಥ ಉದ್ದೇಶ ಏನು ಅಂತ ಸಹಜವಾಗಿ ಕೇಳಿದಾಗ ಆ ವ್ಯಕ್ತಿ ಹೇಳಿದಂತೆ ಏನು ಉದ್ದೇಶ ಇಲ್ಲ ರೀ ಜಗತ್ತಿಗೆ ನಾನು ಸಿಖ್ ಧರ್ಮೀಯ ಅಂತ ತೋರಿಸ್ಬೇಕಾಗಿದೆ ಅಂತ ಹೇಳಿದೆ ಅವಾಗ ಅವನ್ನ ಬೆನ್ನು ಚಪ್ಪರಿಸಿ ಮೆಚ್ಕೊಂಡೆ ನಿನ್ನ ಧರ್ಮ ನಿಷ್ಠೆಯನ್ನ ಅಂತ ಅವತ್ತು ಅಲ್ಲಿವರೆಗೂ ಯಾಕೆ ಹೋಗ್ಬೇಕು ಇಲ್ಲೇ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಒಂದು ಭಿಕ್ಷೆ ಮಾಡುವಂತಹ ಇಸ್ಲಾಮಿಕ್ ಭಿಕ್ಷುಕರು ಸಹ ಧರ್ಮದ ಲಾಂಛನಗಳನ್ನ ಹಾಕೊಂಡು ಭಿಕ್ಷೆ ಮಾಡ್ತಾ ಹೌದು ಇದು ಸಾಲ್ದ ನಮಗೆ ಹೌದು 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 ಇದು ಸಾಲ್ದ ಹೌದು ಅವರೇನು ಹೊರಗಡೆಯಿಂದ ಬಂದವರಲ್ಲ ಅವ್ರು ಇಲ್ಲಿದ್ದವರೇನೆ ಹಿಂದೆ ಹಿಂದಿದ್ದ ಅವ್ರ ಇವತ್ತು ಮುಸಲ್ಮಾನರ ಕನ್ವರ್ಷನ್ ಆಗಿರ್ಬಹುದು ಅದನ್ನ ನೋಡಿದ್ರೆ ನಮ್ಗೆ ಏನ್ ಅನ್ಸಬೇಕು ಏನ್ ಅನ್ಸೋದೇ ಇಲ್ವಾ ಈ ಜನಕ್ಕೆ ಏನ್ ಅನ್ಸೋದೇ ಇಲ್ವಾ ಆ ಧರ್ಮ ಲಾಂಛನಗಳು ಅಂತಕ್ಕಂಥದ್ದು ಇದೆಯಲ್ಲ ನಮ್ಮ ಉಸಿರಿದ್ದಂಗೆ ನಮ್ಮ ಆ ಧರ್ಮ ಲಾಂಛನಗಳ ಧಾರಣೆ ನಮ್ಮ ಉಸಿರಿದ್ದ ಹಾಗೆ ನಮಗ್ ತುಂಬಾ ಖುಷಿ ಆಗುತ್ತೆ ಅವರಿಗೆ ಭಿಕ್ಷೆ ಮಾಡೋದು ಬೇಜಾರಿಲ್ಲ ಆ ಧರ್ಮ ಲಾಂಛನಗಳ ಅಡಿನಲ್ಲಿ ಆ ಧರ್ಮವನ್ನ ಧಾರಣೆ ಮಾಡ್ಕೊಂಡು ಆ ಧರ್ಮೀಯರಾಗಿ ನಾವು ಇದ್ದೀವಿ ಇದೀವಿ ಒಂದು ಖುಷಿ ಇದೆಯಲ್ಲ ಅದು ಅವ್ರಿಗೆ ಖುಷಿ ತಂದು ಕೊಟ್ಟಿದೆ ಯಾವತ್ತೂ ಕೂಡ ನಾವು ಭಿಕ್ಷೆ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇಲ್ಲ ಅವ್ರು ಬಡವರೇ ಅಲ್ಲ ಎಲ್ಲಿವರೆಗೂ ಧರ್ಮವನ್ನ ಧಾರಣೆ ಮಾಡ್ಕೊಂಡಿರೋವರೆಗೂ ಅವ್ರು ಬಡವರೇ ಅಲ್ಲ ನನ್ನ ಪ್ರಕಾರವಾಗಿ ಅವರು ಶ್ರೀಮಂತ್ರೆ ಯಾವ್ದ್ರಲ್ಲಿ ಧರ್ಮ ಧಾರ್ಮಿಕ ಹೌದು ಇವಾಗ ಧಾರ್ಮಿಕ ಶ್ರೀಮಂತಿಕೆ ಇಲ್ದಲ್ಲಿ ಇನ್ ಯಾವ ಶ್ರೀಮಂತಿಕೆ ಇದ್ರು ಇವತ್ತು ಹೊಸ ವರ್ಷವನ್ನ ಕೆಲವು ಜನ ಸಂಸ್ಕಾರ ಇಲ್ಲದ ಇಲ್ಲದಂತ ಜನ ಆ ಇವತ್ತು ಎಂ ಜಿ ರೋಡ್ ಆಗಿರಬಹುದು ಅಥವಾ ಬೇರೆ ಬೇರೆ ಕಡೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಆ ಒಂದು ಹಂತದಲ್ಲಿ ಹೆಣ್ಮಕ್ಳು ಅಶ್ಲೀಲವಾದ ಬಟ್ಟೆ ತೊಟ್ಟುಕೊಂಡವರು ಗಂಡು ಮಕ್ಕಳು ಕುಡುದು ಕುಡಿದು ಈ ತರ ಒಂದು ಅಮಾನವೀಯ ಮತ್ತು ಅಸಂಸ್ಕೃತ ರೀತಿಯಲ್ಲಿ ಆಚರಣೆ ಕ್ರೈಸ್ತ ಸಮುದಾಯದವರು ಯಾರು ಪ್ರಾರ್ಥನೆ ನೀವು ನೀವು ಅಲ್ಲಿ ಹೋಗಿ ನೋಡಿ ನೀವು ಒಬ್ಬ ಕ್ರೈಸ್ತನು ಕೂಡ ಅಲ್ಲಿ ಅಲ್ಲಿರುದಿಲ್ಲ ಒಬ್ಬ ಕ್ರೈಸ್ತ ಧರ್ಮ ಇರುದಿಲ್ಲ ಅತ್ಯಂತ ಧಾರ್ಮಿಕ ಮತ್ತು ಅಧ್ಯಾತ್ಮಿಕ ಬಹಳ ಬಹಳ ಧಾರ್ಮಿಕ ಧಾರ್ಮಿಕ ಕಟ್ಟುಪಾಡುಗಳನ್ನ ಅಳವಡಿಸಿಕೊಂಡು ವಿಧಿವತ್ತಾಗಿ 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 ಅವರು ಮಾಡ್ತಾರೆ ಇವತ್ತು ಎಷ್ಟೋ ಜನ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ ಅದು ವಿಶೇಷ ಪ್ರಾರ್ಥನೆಗಳು ಅರ್ಧ ಅರ್ಧ ಗಂಟೆಗೂ ಒಂದೊಂದು ಪ್ರೇಯರ್ ಚೇಂಜ್ ಆಗುತ್ತೆ ಅವರಲ್ಲಿ ಅರ್ಧ ಗಂಟೆಗೂ ಯಾಕೆ ಅಂತಂದ್ರೆ ನಾನು ಕೌನ್ಸಿಲರ್ ಆಗಿದ್ದಾಗ ನಾನು ಸಹ ಗೆಸ್ಟ್ ಆಗಿ ಕರೆಯೋರು ಕರೆಯೋರು ಅವಾಗ ನೋಡಿ ನಮಗೆ ಬಾರಿ ಖುಷಿ ಆಗೋದು ನಾವು ಒಂದು ಸ್ವಲ್ಪ ಹೊತ್ತು ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದ್ರೆ ನಮ್ಗೆ ಬರ್ಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅರ್ಧ ಅರ್ಧ ಗಂಟೆಗೆ ಅರ್ಧ ಅರ್ಧ ಗಂಟೆಗೆ ಒಂದೊಂದು ಪ್ರೋಗ್ರಾಮು ಆ ಪ್ರವಚನಗಳು ಅವು ಎಷ್ಟು ವಿಧಿವತ್ತಾದಂತಹ ಆ ಪ್ರಾರ್ಥನೆಗಳು ಎಷ್ಟು ಮೆಲೋಡಿ ಸಾಂಗ್ಸು ಎಲ್ಲವನ್ನೂ ಸಹ ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಶೈಲಿಯಲ್ಲಿ ಜಗತ್ತಿನ ಎಲ್ಲ ಮನಸ್ಸನ್ನ ಆ ಮನಸ್ಸನ್ನ ಹಿಡಿದಿಕೊಂಡು ಧಾರ್ಮಿಕತೆಗೆ ಹಿಡಿದಿಕೊಳ್ಳುವಂತ ಆ ಸಂದರ್ಭವನ್ನ ಸನ್ನಿವೇಶವನ್ನ ಅಷ್ಟು ಚೆನ್ನಾಗಿ ಅವ್ರು ಉಪಯೋಗಿಸ್ಕೋತಾರೆ ಆ ವಾತಾವರಣವನ್ನೇ ಒಂದು ದೈವೀಕರಣ ಮಾಡಿ ಒಂದು ಅದನ್ನ ನೋಡಿ ನಾವು ಕಲಿಬೇಕೆ ಹೊರತು ಅಸಂಸ್ಕೃತ ರೀತಿಯಲ್ಲಿ ಸ್ವೇಚ್ಛಾಚಾರದ ರೀತಿಯಲ್ಲಿ ಬದುಕಿದ್ರಿಂದ ಇಲ್ಲ ಇದಕ್ಕೆಲ್ಲ ಹೊಸ ವರ್ಷ ಇದಕ್ಕೆಲ್ಲ ನಾವು ಕಡಿವಾಣ ಹಾಕುವಂತಹ ಧ್ವನಿ ಎತ್ತಲೇಬೇಕು ಖಂಡಿತವಾಗ್ಲೂ ಹಾಕಬೇಕು ಇದು ನಮ್ಮ ಒಂದು ಬಸವ ಟಿವಿ ಅಲ್ಲ ಹೌದು ಪ್ರತಿಯೊಂದು ಮೀಡಿಯಾದೂ ಕೂಡ ಜವಾಬ್ದಾರಿ ಇದೆ ಯಾಕೆ ಅಂತಂದರೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಅದೇ ಮೀಡಿಯಾದವರಿಗೆ ಎಸ್ಪೆಷಲಿ ಮೀಡಿಯಾದವರಿಗೆ ಒಂದು ಮಾತನ್ನು ಹೇಳ್ತಾರೆ ನೋಡಿ ನೀವು ಮೀಡಿಯಾದವರೇನಿದ್ದೀರಲ್ಲ ನೀವು ಯಾವ ದಿಕ್ಕಲ್ಲಿ ಹೋಗ್ತೀರೋ ಸಮಾಜ ಆ ದಿಕ್ಕಲ್ಲಿ ಸಮಾಜ ಬರ್ತದೆ ಈ ಸಿನಿಮಾ ಫೀಲ್ಡ್ ಸೇರಿಸ್ಕೊಂಡು ಈ ಸಿನಿಮಾ ರಂಗನು ಸೇರಿಸ್ಕೊಂಡು ಈ ಸಿನಿಮಾ ಇಂಡಸ್ಟ್ರಿ ಅಂತ ಏನ್ ಹೇಳ್ತೀವಲ್ಲ ಆ ಸಿನಿಮಾ ಇಂಡಸ್ಟ್ರಿನೂ ಕೂಡ ಸೇರಿಸಿಕೊಂಡು ಗಾಂಧೀಜಿಯವ್ರು ಹೇಳಿದ್ದಾರೆ ನಿಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ ನೀವು ಎಲ್ಲೂ ಕೂಡ ದಾರಿ ತಪ್ಪಬಾರ್ದು ಅಸತ್ಯದ ಕಡೆ ಹೋಗಬಾರ್ದು ಸತ್ಯದ ಚೌಕಟ್ಟಲೆ ಕಟ್ಟುಪಾಡುಗಳ ಚೌಕಟ್ಟಲೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಗಾಂಧೀಜಿಯವರು ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ರು ಕೂಡ ಇವತ್ತು ಮೀಡಿಯಾಗಳು ಧರ್ಮವನ್ನು ರಕ್ಷಣೆ ಮಾಡುವಂತಹ ಸಂಸ್ಕೃತಿ ಸಂಸ್ಕಾರಗಳನ್ನು ರಕ್ಷಣೆ ಮಾಡುವಂತದ ಕಡೆಕ್ಕೆ ನಾವು ಕೂಡ ಗಮನ ಕೊಡಬೇಕಾಗಿದೆ ಎಲ್ಲರೂ ಕೂಡ ಒಬ್ಬಿಬ್ಬರು ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ ಎಲ್ಲ ಮೀಡಿಯಾದ್ರು ಒಂದು ಕಡೆ ಕುಳಿತು ಚರ್ಚೆ ಮಾಡಬೇಕು ಚರ್ಚೆ ಮಾಡೋದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಚಾರ ಇಲಾಖೆ ಇದೆಯಲ್ಲ ನಮ್ಮ ದೇಶದ ಈ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಆ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಅವರು ಸೆನ್ಸಾರ್ ಮಂಡಳಿ ಇದೆ ಎಲ್ಲವೂ ಸುಮ್ಮನೆ ಹುಲಿಗಳು ಇವು ಸೆನ್ಸಾರ್ ಮಂಡಳಿ ಕೆಲಸ ಏನು ಇಂಥ ಅಶ್ಲೀಲವಾದಂತಹ ಚಿತ್ರಗಳು ಬರ್ತಾ ಇದಾವೆ ಮೊದಲು ಏನಾದರೂ ಸ್ವಲ್ಪ ಅಶ್ಲೀಲತೆ ಇದ್ರೆ ಅದಕ್ಕೆ ಏನ್ ಮಾಡ್ತಾ ಇದ್ರು ಎ ಸರ್ಟಿಫಿಕೇಟ್ ಅಂತ ಕೊಡೋರು ಇವಾಗ ಬರ್ತಾ ಇರೋವೆಲ್ಲವೂ ಎ ಸರ್ಟಿಫಿಕೇಟ್ ಇನ್ನು ಎ ಸರ್ಟಿಫಿಕೇಟ್ ಯಾವ್ದು ಕೊಡ್ಬೇಕು ಯಾವ್ದಕ್ ಬಿಡಬೇಕು ನಮ್ಮ ಯಾವ ಮಾನದಂಡದ ಮೇಲೆ ಮಾಡ್ತಾರೆ ಗೊತ್ತಿಲ್ಲ ಇವತ್ತು ಈ ಸೆನ್ಸಾರ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಸರ್ಟಿಫಿಕೇಟ್ ಕುಟ್ಕೊಂಡು ಕೂತ್ಕೊಂಡಿದ್ಯಾ ಪ್ರಭಾವ ಏನೂ ಇಲ್ಲ ಏನೂ ಇಲ್ಲ ಇಲ್ಲ ಸಂಸ್ಕೃತಿ ಸಂಸ್ಕಾರದ ಇಲಾಖೆಗಳಿದಾವಲ್ಲ ಇದಾವಲ್ಲ ಸುಮ್ಮನೆ ಸಂಬಳಗಳು ತಗೊಂಡು ಸುಮ್ಮನೆ ಕೂತ್ಕೊಂಡಿದಾವೆ ನೋಡಿ ಒಂದೊಂದು ಡಿಪಾರ್ಟ್ಮೆಂಟ್ಗುನು ಶೇಷನ್ ನಮ್ಮ ಟಿ ಶೇಷನ್ ಅಂತ ಇದ್ರಲ್ಲ ಟಿ ಎನ್ ಶೇಷನ್ ಅಂತ ಆಯುಕ್ತರು ಅಂತವರೊಬ್ಬರು ಬಂದು ಕೂತ್ಕೋಬೇಕು ನಮಗೆ ಟಿ ಎನ್ ಶೇಷನ್ ಅವರು ಬಂದು ಆ ಸೀಟಲ್ಲಿ ಕುತ್ಕೊಳ್ಳೋವರೆಗೂ ಚುನಾವಣೆ ಆಯೋಗಕ್ಕೆ ಅಷ್ಟು ಪವರ್ ಇದೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಒಬ್ಬ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಯಾರನ್ನ ಬೇಕಾದ್ರೂ ಅವನ ಅರೆಸ್ಟ್ ಮಾಡಬಹುದು ಒಬ್ಬ ಪೊಲೀಸ್ನವ್ರನ್ನು ಕೂಡ ಬಿಡಂಗಿಲ್ಲ ಪೊಲೀಸ್ನವ್ರನ್ನು ಅರೆಸ್ಟ್ ಮಾಡಬಹುದು ಅನ್ನುವಂತಹ ಆ ಕಾನೂನು ಇದೆ ಅದಕ್ಕೆ ಅಂತ ಹೇಳಿಬಿಟ್ಟು ಅವತ್ತೇ ನಮ್ಗೆ ಗೊತ್ತಾಗಿದ್ದು ಇವತ್ತೇನಾಗಿದೆ ಅಂದ್ರೆ ಎಲ್ಲ ಕಾನೂನುಗಳು ಹಲ್ಲಿಲ್ಲದ ಹಾವುಗಳಾಗಿದಾವೆ ಹೌದು ಅವುಗಳು ಸುಮ್ನೆ ಇದು ಬುಸ್ ಬುಸ್ ಕಚ್ಚಲ್ಲ ಅನ್ನೋದು ಎಲ್ಲಕ್ಕೂ ಗೊತ್ತು ಇದು ಪೊಲೀಸ್ ಇಲಾಖೆಯಿಂದ ಹಿಡ್ಕೊಂಡು ಅವರ ಪ್ರಭಾವನ್ನ ಅವರವರ ಸಂವಿಧಾನದಲ್ಲಿ ಏನೇನು ಅವರಿಗೆ ಒಂದು ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ ಒಂದು ಶಾರ್ಪ್ ಆಗಿರ್ತಕ್ಕಂಥ ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ ಆದ್ರೆ ಯಾರೂ ಕೂಡ ಅದನ್ನ ಪ್ರಯೋಗ ಮಾಡುವಂತ ಕೆಲಸಕ್ಕೆ ಹೋಗಿಲ್ಲ ಅದರಲ್ಲೂ ನನಗೆ ತುಂಬಾ ಹೊಟ್ಟೆ ಉರಿಯೋದು ಅಂತಂದ್ರೆ ಸೆನ್ಸಾರ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇರತಕ್ಕಂಥ ಸಂಬಳ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡ್ತಾ ಇರತಕ್ಕಂಥ ಸಂಬಳ ಎರಡೂ ವೇಷ್ಟೆ ಎರಡು ಇಲಾಖೆಗಳು ವೇಷ್ಟೆ ಏನ್ ಮಾಡ್ತಾ ಇದ್ದಾರೆ ಅವರು ಅವ್ರ ಪ್ರಭಾವ ಏನು ಅವ್ರು ಏನು ರಕ್ಷಣೆ ಮಾಡ್ತಾ ಇದ್ದಾರೆ ಸೆನ್ಸಾರ್ ಡಿಪಾರ್ಟ್ಮೆಂಟ್ನವರು ಏನ್ ಪಿಕ್ಚರ್ಗಳನ್ನ ತೆಗಿತಾ ಇದ್ರೆ ಇವತ್ತು ಯಾವುದೇ ಪಿಕ್ಚರ್ ನೀವು ಮನೆಯಲ್ಲಿ ಕುಟುಂಬ ಸಮೇತ ಕುತ್ಕೊಂಡು ನೋಡ್ಲಿಕ್ಕೆ ಒಂದು ಹಾಡ್ ಬಂತು ಅಂತ ಇಟ್ಕೊಳ್ಳಿ ನಾವು ಸ್ವಿಚ್ ಆಫ್ ಮಾಡಬೇಕಾಗುತ್ತೆ ಎಲ್ಲರೂ ಕೂತ್ಕೊಂಡು ಒಂದು ಹಾಡ್ ನೋಡಕ್ ಆಗಲ್ಲ ಒಂದು ಸಿನಿಮಾ ನೋಡಕ್ ಆಗೋದಿಲ್ಲ ಈ ವ್ಯವಸ್ಥೆಗೆ ಈ ವ್ಯವಸ್ಥೆಗೆ ನಮ್ಗೆ ಸೆನ್ಸಾರ್ ಮಂಡಲಿ ಬೇಕಾ ಈ ರೀತಿ ಸರ್ಟಿಫಿಕೇಟ್ ತರ ಬೇಕಾದವು ಪ್ರಕಟ ಆಗ್ತವೆ ಹೌದು ಉಪಯೋಗ ಇವತ್ತು ನಮ್ಮ ದೇಶದ ಗೌರವ ಏನಿದೆಯಲ್ಲ ಘನತೆ ಏನಿದೆಯಲ್ಲ ನಮ್ಮ ವೈಭವಿಯ ವೈಭವ ನಮ್ಮ ಇತಿಹಾಸದ ವೈಭವ ಇದೆಯಲ್ಲ ಇದನ್ನ ಪ್ರತಿಪಾದಿಸುವಂತಹ ಜನನಾಯಕರು ನಮಗೆ ಬೇಕಾಗಿದ್ದಾರೆ ಜನನಾಯ ಅಂತ ಜನನಾಯಕರ ಕೊರತೆ ಇದೆ ಅಂತ ದೇಶಭಕ್ತರ ಕೊರತೆ ಇದೆ ಸಮಾಜ ಚಿಂತಕರ ಕೊರತೆ ಇದೆ ನಮಗೆ ಈ ಸಮಾಜ ಹಿಂಗೆ ಇರಬೇಕು ಇವಾಗ ಏನಾಗಿದೆ ಅಂದರೆ ಸಮಾಜ ಬಲಿ ಕೊಟ್ಟಾದರೂ ಸರಿ ನಾನು ಆ ರಾಜಕಾರಣ ಮಾಡಬೇಕು ಸಮಾಜದ ಹಿತವನ್ನು ಬಲಿ ಕೊಟ್ಟಾದ್ರೂ ಸಹ ರಾಜಕಾರಣ ಮಾಡೋಣ ಅಂತ ಅಂತಾರೆ ಹೊರತು ಸಮಾಜ ಆರೋಗ್ಯಕರವಾಗಿ ಹೀಗೇ ಇರಬೇಕು ಅಂತ ಕನಸು ಕಾಣೋ ಯಾರಿಲ್ಲ ಅದು ಏನ ಆ ಥರ ಕನಸ್ಕೊಂಡ್ರೆ ಕನಸು ಕನಸಾಗಿ ಉಳಿತದೇನೋ ಅಂತ ಅನಿಸ್ತದೆ ಯಾಕಂತಂದ್ರೆ ಡೆಮಾಕ್ರೆಸಿ ಕೌಂಟ್ಸ್ ಹೆಡ್ಸ್ ಬಟ್ ನಾಟ್ ಬ್ರೈನ್ಸ್ ಅಂತಾರೆ ಅವಾಗ ಯಾವಾಗ ಈ ದೇಶದಲ್ಲಿ ಶಿವರಾಮ್ ಕಾರಂತರು ಕಾರವಾರದಲ್ಲಿ ಡಿಪಾಸಿಟ್ ಕಳ್ಕೋತಾರೆ ಸೇಮ್ ಟೈಮ್ ಉತ್ತರ ಪ್ರದೇಶದಲ್ಲಿ ದೇವಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ ನೊಳಗಡೆ ಕುತ್ಕೊಳ್ಳೋಕೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಶಿವರಾಮ್ ಕಾರಂತ್ರಿಗೆ ದೇಶದ ಜನ ಪರ್ಮಿಷನ್ ಕೊಟ್ಟಿದ್ದರು ಆದರೆ ಒಬ್ಬ ಢಕಾಯಿತ ರಾಣಿಗೆ ಈ ದೇಶದ ಸಂಸತ್ತಿನೊಳಗಡೆ ಕಳಿಸಿದ್ರು ಜನ ಅಂದಾಗ ಎಲ್ಲಿ ನಮ್ಮ ಸಂಸದೀಯ ವ್ಯವಸ್ಥೆ ಯಾವ ಹಂತದಲ್ಲಿ ನಾವು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ದಿನ ಬದುಕಿದ್ದು ಅವನೇನಾದ್ರು ದೇಶದ ಒಳಗಡೆ ಬಂದು ಸರೆಂಡರ್ ಆಗಿಬಿಟ್ಟು ದೇಶದ ಒಳಗಡೆ ಬಂದು ಏನಾದ್ರೂ ಒಳ್ಳೆ ಭಾಷಣ ಸ್ವಲ್ಪ ದುಡ್ಡು ಚೆಲ್ಬಿಟ್ಟು ಅವನು ಕೂಡ ತಮಿಳ್ನಾಡುಗೋ ಇಲ್ಲ ಅಂದ್ರೆ ನಮ್ಮ ಕರ್ನಾಟಕ ಮಂತ್ರಿನೋ ಅಥವಾ ಏನೋ ಒಂದು ಎಮ್ ಎಲ್ ಎನೋ ಹಾಗೇ ನಮ್ಮ ಸ್ವತಃ ಗಾಂಧೀಜಿ ಗಾಂಧೀಜಿಯವರು ಬಂದ್ರು ಸಹ ಗೆಲ್ಲಿಕ್ಕೆ ಕಷ್ಟ ಅವರಿಗೆ ಎಂ ಪಿ ಟಿಕೆಟ್ ಕೊಟ್ಟರು ಕೂಡ ಐವತ್ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅವ್ರು ಆ ಮಟ್ಟದಲ್ಲಿ ಇವತ್ತು ನಮ್ಮ ವ್ಯವಸ್ಥೆಯನ್ನು ತಂದುಕೊಂಡು ನಿಲ್ಲಿಸಿದ್ದೇವೆ ಇದಕ್ಕೆ ಕಾರಣ ನಮ್ಮ ಸರ್ಕಾರಗಳು ಕೂಡ ಬಹುಮಟ್ಟಿಗೆ ಕಾರಣ ಮತ್ತು ನಮ್ಮ ಸಂಸ್ಕಾರವನ್ನು ಕೊಡ್ತಕ್ಕಂಥ ಮಠಪೀಠಗಳು ಸಂಸ್ಥೆಗಳಲ್ಲಿ ಸಂಸ್ಥೆಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಜವಾಬ್ದಾರಿ ಇಲ್ಲ ಅಂತನಲ್ಲ ಆ ಜವಾಬ್ದಾರಿ ಜಾಸ್ತಿ ಆಗಬೇಕು ಅಂತ ಬಯಸ್ತೀನಿ ಅದು ಒಂದು ಸೀಮಿತ ವಲಯವನ್ನು ದಾಟಿ ಅದು ಹೆಚ್ಚಾಗಿ ಅವ್ರ ಕಾರ್ಯವನ್ನು ನಾನು ಇತ್ತೀಚೆಗೆ ಒಂದು ಇತ್ತೀಚೆಗೆ ದಕ್ಷಿಣ ಕರ್ನಾಟಕದ ಒಂದು ಪ್ರತಿಷ್ಠಿತ ಮಠ ನನ್ನ ಹೆಸರು ಹೇಳೋದಿಲ್ಲ ಆ ಮಠದ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಒಂದು ವಾರ್ಷಿಕೋತ್ಸವದ ಗ್ಯಾದರಿಂಗ್ ಇತ್ತು ಆ ಗ್ಯಾದರಿಂಗ್ ದಲ್ಲಿ ಅಶ್ಲೀಲವಾಗಿ ಮಕ್ಕಳು ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ನೆಪದಲ್ಲಿ ನಾವು ನಂತರ ಪರಿಸ್ಥಿತಿ ಇವರು ಮುಖ್ಯಮಂತ್ರಿಗಳನ್ನ ಅಕ್ಕಪಕ್ಕ ಕುಂದ್ರಸ್ಕೊಂಡು ಸಮಾಜಕ್ಕೆ ಅಲ್ಲಿ ನಡೀತಕ್ಕಂಥ ಘಟನೆಗಳನ್ನು ನೋಡಿದ್ರೆ ನಿಜಕ್ಕೂ ಬಹಳಷ್ಟು ವೇದನೆ ಆಗ್ತಿತ್ತು ಅಂದ್ರೆ ಇವತ್ತು ಯಾವ ಸಂಸ್ಕಾರವನ್ನ ಕೊಡ್ತಕ್ಕಂತ ಧಾರ್ಮಿಕ ಕೇಂದ್ರಗಳು ನಾವು ಅವ್ರ ಮೇಲೆ ಜವಾಬ್ದಾರಿಯನ್ನ ವಹಿಸಿ ಸುಮ್ನಾಗೋದ್ರ ಬದ್ಲಿ ಇವತ್ತು ಮನೆಯಿಂದಲೇ ಆ ಸಂಸ್ಕಾರ ಪ್ರಾರಂಭ ಆಗಬೇಕು ಆ ನಿಟ್ಟಿನೊಳಗ ಇವತ್ತು ನಾವು ನಿಟ್ ಪ್ರಯತ್ನ ಪಡಬೇಕಾಗಿದೆ ಹೊಸ ವರ್ಷದ ಆಚರಣೆಯನ್ನು ಮಾಡಲಿಕ್ಕೆ ಯಾವುದೇ ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಬೀದಿ ಕಳಿಸಬಾರ್ದು ಆ ಕಳಿಸಿ ಅವರ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಕಾರ್ಯವನ್ನು ಅವ್ರು ಮಾಡಬಾರ್ದು ಯಾಕಂತಂದ್ರೆ ಹೊಸ ವರ್ಷಾಚರಣೆ ಅಂತಕ್ಕಂಥದ್ದು ಭಾಳ ಆತ್ಮಾವಲೋಕನದ ದಿನ ಇದು ನಾವು ಈ ವರ್ಷ ಇಲ್ಲಿ ತನಕ ಏನು ಸಾಧಿಸಿದ್ವಿ ನನ್ನ ಆಯುಷ್ಯದಲ್ಲಿ ಎರಡು ಸಾವಿರದ ಹದಿನೆಂಟು ಹೋತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಾನು ಇದ್ದೀನಿ ಅಂದರೆ ನನ್ನ ಆಯುಷ್ಯದಲ್ಲೂ ಕೂಡ ಒಂದು ಒನ್ ಒನ್ ಇಯರ್ ಜಾಸ್ತಿ ಆಯ್ತು ಇವತ್ತು ಅಂದಾಗ ನಾನು ಇನ್ನುಳಿದ ದಿನಗಳನ್ನು ನಾನು ಮುಂದಿನ ದಿನಗಳನ್ನು ಯಾವ ರೀತಿಯಾಗಿ ಅತ್ಯಂತ ನಿಮಿಷವನ್ನು ಕೂಡ ಸರಿಯಾಗಿ ಉಪಿಸಿಕೊಳ್ಬೇಕು ಅನ್ನೋ ಒಂದು ದಿನ ಅಂತ ಆಗಬಾರದು ಹೊಸ ವರ್ಷ ಹೇಗೆ ಆಚರಣೆ ಮಾಡ್ಬೇಕು ಅಂತಕಂತದನ್ನ ಹೌದು ನಮ್ಮ ನೋಡುಗರಿಗೆ ಹೇಳಿಬಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ ನೋಡಿ ಬಂಧುಗಳೇ ಹೊಸ ವರ್ಷವನ್ನ ನಾವು ಆಚರಣೆ ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಮನೆಯಲ್ಲಿ ಸಾಮೂಹಿಕವಾಗಿ ಮನೆ ಮಂದಿಯೆಲ್ಲ ಕೂತ್ಕೊಳ್ಳಿ ಸಾಮೂಹಿಕವಾಗಿ ಹೆಚ್ಚು ಜನ ಸೇರಿದ್ದೆ ಆದ್ರೆ ಅಲ್ಲೊಂದು ಪ್ರವಚನ ಏರ್ಪಡಿಸಿ ಒಂದು ಒಳ್ಳೆ ಪ್ರವಚನ ಏರ್ಪಡಿಸಿ ಅದನ್ನ ನೋಡೋದ್ರ ಮುಖಾಂತರ ಕೇಳೋದ್ರ ಮುಖಾಂತರ ಹೊಸ ಹೊಸ ವರ್ಷವನ್ನು ಸ್ವಾಗತ ಮಾಡಿ ನಾವು ಪುನೀತರಾಗಬೇಕೆ ಹೊರತು ಈ ರೀತಿ ಅಶ್ಲೀಲವಾಗಿ ಕುಡಿದು ತಿಂದು ಕುಣಿದು ಕುಪ್ಪಳಿಸಿ ನರ್ತಿಸಿ ಅನಾಗರಿಕರಾಗಿ ಪ್ರಾಣಿಗಳಿಗಂತ ಕಡೆಯಾಗಿ ನರ್ತಿಸಿ ಮಾಡುವಂತಹ ಇಂತಹ ಒಂದು ಕೆಟ್ಟ ಸಂಸ್ಕೃತಿಯ ಹೊಸ ವರ್ಷಾಚರಣೆ ನಮಗೆ ಬೇಡ ಹೌದು ಮುಂದಿನ ವರ್ಷದಲ್ಲಾದ್ರೂ ಸಹ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ ಸರ್ಕಾರಿಗೆ ಸ್ವಲ್ಪ ಬುದ್ಧಿ ಹೇಳೋಣ ನಾವು ಸ್ವಲ್ಪ ಬುದ್ಧಿ ಕಲಿಯೋಣ ಒಂದು ಹೊಸ ದೇಶ ಸಮಾಜ ನಿರ್ಮಾಣ ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯ ದೇಶವಾಗಿ ನಾವು ಈ ದೇಶವನ್ನು ಕಟ್ಟುವಂತ ಕೆಲಸವನ್ನ ಬಸವಾದಿ ಶರಣರು ಮಾಡಿದ್ರು ಆ ಕೆಲಸವನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ ನಮ್ಮ ನೋಡ ನಮ್ಮ ಪ್ರೀತಿಯ ನೋಡುಗರಿಗೆ ನಾವಿಬ್ರು ಕಡೆ ನಮಸ್ಕಾರ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಟ್ಟು ಎಲ್ಲರಿಗೂ ಹತ್ತೊಂಬತ್ತರ ಅತ್ಯಂತ ಸುಖ ಸಮೃದ್ಧಿ ಮತ್ತು ಶಾಂತಿಯನ್ನ ತಮ್ಮೆಲ್ಲರ ಬದುಕಿಗೆ ದಯಪಾಲಿಸಲಿ ಮತ್ತೆ ಎರಡ್ ಸಾವಿರದ ಸ್ವಾಗತಿಸುವ ರೀತಿ ಏನದ ಅಲ್ಲ ಅದು ಅತ್ಯಂತ ವಿದಾಯಕವಾಗಿರಲಿ ಅದನ್ನು ನೀವು ಪ್ರಾರ್ಥನೆಯ ಮುಖಾಂತರ ಪ್ರೇಯರ್ ಮುಖಾಂತರ ಲಿಂಗಪೂಜೆಯ ಮುಖಾಂತರ ಅಥವಾ ಭಜನೆಯ ಮುಖಾಂತರ ಅಥವಾ ಪ್ರವಚನಗಳ ಮುಖಾಂತರ ಒಟ್ಟಿನಲ್ಲಿ ಅದನ್ನು ದೈವೀಕರಣಗೊಳಿಸೋದ್ರ ಮುಖಾಂತರ ಸ್ವಾಗತಿಸಬೇಕಾಗಿದೆ ಆ ಮೂಲಕ ಮುಂದಿನ ಎರಡು ಸಾವಿರದ ವರ್ಷ ಅದು ನಮ್ಮ ಬದುಕಲ್ಲಿನ ನಮ್ಮ ಬದುಕಿನ ಅಧ್ಯಾಯದಲ್ಲಿ ಒಂದು ಬದುಕಿನ ಪುಟದಲ್ಲಿ ಮತ್ತೊಂದು ಪುಟವನ್ನು ನಾವು ಇನ್ನೂ ಒಂದು ಗಂಟೆಯಲ್ಲಿ ಹೊಳಸ್ತಾ ಇದ್ದೀವಿ ಆ ಮುಂದಿನ ಪುಟ ಎಷ್ಟು ಸುಂದರವಾದ ಅಕ್ಷರಗಳನ್ನು ಬರೀಬೇಕು ಅಲ್ಲಿ ಪದ್ಯ ಬರೀಬೇಕು ಗದ್ಯ ಬರೀಬೇಕು ಅಂತಕ್ಕಂಥದ್ದು ಅದು ತಮ್ಮ ಕೈಯಲ್ಲೇ ಇದೆ ಆದರೆ ಅದಕ್ಕಾಗಿ ಆ ಸ್ವಾಗತಿಸ್ತಕ್ಕಂಥ ರೀತಿ ಏನದಲ್ಲ ಅದು ಭಾರತೀಯ ಪರಂಪರೆಗೆ ಅನುಗುಣವಾಗಿರಬೇಕು ಆ ನಿಟ್ಟಿನಲ್ಲಿ ಬಸವ ಟಿ ವಿ ಈ ಪ್ರಯತ್ನ ಮಾಧ್ಯಮ ಲೋಕದಲ್ಲಿ ಈಗ ತನ್ನ ವೇಗದ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಪುಟ್ಟ ಪುಟ್ಟ ಹೆಜ್ಜೆಗಳನ್ನೇ ವೇಗವಾಗಿ ಇಡ್ತಕ್ಕಂಥ ಈ ಮಾಧ್ಯಮದ ಪ್ರಯತ್ನ ಯಶಸ್ವಿ ಆಗಲಿ ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಹೊಸ ವರ್ಷಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಹೊಸ ವರ್ಷದ ಶುಭಾಶಯಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ